ಗದಗದಲ್ಲಿ ನಡೆದಂತಹ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದ್ರು ಅಂತಹ ಅದ್ಭುತವಾದಂತಹ ಸಾಹಿತಿ ಬರಹಗಾರ್ತಿ ಗೀತಾ ನಾಗಭೂಷಣ ಬರದ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ನೀರಿನ ಸಮಸ್ಯೆ ಅನ್ನೋದು ಇದೆ ಅದರಿಂದ ರುಜಿನಗಳು ಕೂಡ ಹೆಚ್ಚಾಗ್ತದೆ ಜೈಲಿಂದ ಬರೋ ತನಕನೂ ಕೂಡ ನಾನು ನಿನ್ನ ಹೆಂಡತಿ ಮಗುವನ್ನ ನೋಡ್ಕೋತೀನಿ ಅವರ ಪೂರ್ತಿ ಖರ್ಚನ್ನು ನಾನು ನಿಭಾಯಿಸ್ತೀನಿ ನಿನ್ನ ಹೆಂಡತಿ ನನ್ನ ಮಗಳಿದ್ದಂಗೆ ಇದ್ದಂಗೆ ಅಂತ ಹೇಳಿ ಆ ಗೌಡ ಕುಕ್ಕಣ್ಣಿ ಹೇಳಿದ್ದ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೇ ಚತುರ್ಮಾಸ ಬಿ ಬಿ ಎ ವಿದ್ಯಾರ್ಥಿಗಳಿಗೆ ಇಟ್ಟಿರುವ ಗೀತಾ ನಾಗಭೂಷಣ್ ಅವರು ಬರೆದಿರುವ ಅವ್ವ ಈ ಗದ್ಯಭಾಗವನ್ನು ಕುರಿತು ಈ ದಿನ ನಾವು ಚರ್ಚೆ ಮಾಡೋಣ ಬನ್ನಿ ಮೊದಲಿಗೆ ಅವ್ವ ಅನ್ನುವಂತಹ ಕಥೆಯನ್ನು ಬರೆದಿರುವಂತಹ ಗೀತಾ ನಾಗಭೂಷಣ ಅವರ ಬಗ್ಗೆ ತಿಳ್ಕೊಡೋಣ ನಾಡೋಜ ಗೀತಾ ನಾಗಭೂಷಣ ಅವರು ಕನ್ನಡ ಸಾಹಿತ್ಯದ ಪ್ರಮುಖ ಬರಹಗಾರ್ತಿ ಕಲಬುರಗಿ ಜಿಲ್ಲೆಯ ಸಾವಳಗಿ ಎಂಬ ಪುಟ್ಟಹಳ್ಳಿಯಲ್ಲಿ ಮಾರ್ಚ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಶಾಂತಪ್ಪ ಶರಣಪ್ಪ ಶರಣಮ್ಮ ದಂಪತಿಗಳ ಮಗಳಾಗಿ ಇವರು ಜನಿಸಿದರು ಶಾಂತಪ್ಪ ಶರಣಪ್ಪ ಶರಣಮ್ಮ ದಂಪತಿಗಳ ಮಗಳಾಗಿ ಇವರು ಜನಿಸಿದರು ಬಡತನ ಮತ್ತು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸದಿರುವ ಪರಿಸರದಲ್ಲಿ ದೃಢ ಸಂಕಲ್ಪ ಮತ್ತು ಹೋರಾಟದ ಮನೋಭಾವನೆಯಿಂದ ಪರಿಶ್ರಮ ಪಟ್ಟು ಎಮ್ ಇ ಪದವಿ ಪಡೆದು ಅಧ್ಯಾಪಕರಾಗಿ ಬಹುಕಾಲ ಸೇವೆಯನ್ನು ಸಲ್ಲಿಸಿದರು ನಾಡೋಜ ಅನ್ನಿಸ್ಕೊಂಡಿರುವಂತಹ ಗೀತಾ ನಾಗಭೂಷಣ ಅವರು ಸಾವಳಿಕೆ ಅನ್ನುವಂತಹ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದವರು ನೋಡಿ ಆಗಿನ ಕಾಲದಲ್ಲಿ ಹೆಣ್ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇರಲಿಲ್ಲ ಅಂತಹ ಒಂದು ಪರಿಸರದಲ್ಲಿ ಇದ್ದರೂ ಕೂಡ ದೃಢ ಸಂಕಲ್ಪ ಮತ್ತು ಹೋರಾಟದ ಹಿಂದಾಗಿ ಅವರು ಶಾಲೆಗೆ ಸೇರಿ ಅಲ್ಲಿಂದ ಅವರು ಎಂಎ ಎ ಪದವಿಯನ್ನ ಪಡೆದು ಅಧ್ಯಾಪಕರಾಗಿ ಬಹುಕಾಲ ಸೇವೆಯನ್ನ ಸಲ್ಲಿಸಿದವರು ಅಂತಂದ್ರೆ ಗೀತಾ ನಾಗಭೂಷಣ್ ಅವರು ತಾವರೆಯ ಹೂವು ಕಾದಂಬರಿಯಿಂದ ಮೊದಲುಗೊಂಡು ಬದುಕು ಕಾದಂಬರಿಯವರೆಗೆ ಇಪ್ಪತ್ತೇಳು ಕಾದಂಬರಿಗಳನ್ನು ಐವತ್ತು ಸಣ್ಣ ಕಥೆಗಳನ್ನು ಮತ್ತು ಹನ್ನೆರಡು ನಾಟಕಗಳನ್ನು ಬರೆದಿದ್ದಾರೆ ತಾವರೆ ಹೂವು ಅನ್ನುವಂಥದ್ದು ಮೊದಲ ಕಾದಂಬರಿ ಅಲ್ಲಿಂದ ಬದುಕು ಅನ್ನುವಂಥ ಅದ್ಭುತವಾದಂತಹ ಕಾದಂಬರಿಯನ್ನು ಇವರು ಬರೆದಿದ್ದಾರೆ ಸರಿಸುಮಾರು ಇಪ್ಪತ್ತೇಳು ಕಾದಂಬರಿಯನ್ನು ಹಾಗೂ ಐವತ್ತು ಸಣ್ಣ ಕಥೆಗಳನ್ನು ಮತ್ತು ಹನ್ನೆರಡು ನಾಟಕಗಳನ್ನು ಗೀತಾ ನಾಗಭೂಷಣ್ ಅವರು ಬರೆದಿದ್ದಾರೆ ನೋಡಿ ಇವರ ಪ್ರಮುಖ ಕಾದಂಬರಿಗಳನ್ನು ನಾವು ನೋಡ್ಕೊಂಡು ಬರೋಣ ಪ್ರಮುಖ ಕಾದಂಬರಿಗಳು ಹಸಿಮಾಂಸ ಮತ್ತು ಹದ್ದುಗಳು ಬದುಕು ಮಾಪುರ ತಾಯಿಯ ಮಕ್ಕಳು ಕನ್ನಡ ಬಂಡಾಯ ಸಾಹಿತ್ಯಕ್ಕೆ ಅವರು ನೀಡಿದಂತಹ ಮಹತ್ವದ ಕಾದಂಬರಿಗಳು ಬಹಳ ಅದ್ಭುತವಾದಂತಹ ಕಾದಂಬರಿಗಳು ಹಾಗೆ ಕಥಾ ಸಂಕಲನಗಳು ಬಂಜೆ ಎಂಬ ಶಬುದ ಹೊರಲಾರೆ ಮತ್ತೆ ಅದೇ ಕತೆ ಮೂಡಿ ಬರ್ತಾನ ಚಂದ್ರಮ ನೋಡ ಈ ಲೋಕವೆಲ್ಲ ಘೋರ ದುರಂತ ಹೀಗೆ ಪ್ರಮುಖವಾದಂತಹ ಒಂದು ಕಥಾ ಸಂಕಲನವನ್ನು ಕೂಡ ಇವರು ಬರೆದಿದ್ದಾರೆ ಜ್ವಲಾಂತ ಅನ್ನುವಂತಹ ಕಥೆಯನ್ನು ಕೂಡ ಇವರು ಬರೆದಿದ್ದಾರೆ ಅದ್ಭುತವಾದಂತಹ ಕತೆಗಳು ಇವೆಲ್ಲವೂ ಕೂಡ ನೋಡಿ ಇವರ ಅನನ್ಯ ಸಾಹಿತ್ಯ ಸೇವೆಗೆ ಹಂಪಿ ವಿಶ್ವವಿದ್ಯಾನಿಲಯ ಇವರಿಗೆ ನಾಡೋಜ ಅನ್ನುವಂತಹ ಗೌರವವನ್ನು ನೀಡಿದೆ ಈ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಮಹಿಳೆ ಎಂಬ ಗೌರವಕ್ಕೂ ಕೂಡ ಭಾಜನರಾಗಿದ್ದಾರೆ ಗೀತಾ ನಾಗಭೂಷಣ್ ಅವರು ಜೊತೆಗೆ ಕರ್ನಾಟಕ ಸರ್ಕಾರದ ಅತಿಮಭ್ಯ ಪ್ರಶಸ್ತಿಯೂ ಕೂಡ ಇವರಿಗೆ ಲಭ್ಯ ಆಗಿದೆ ಹಾಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಅನುಪಮ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ ಇವರ ಬದುಕು ಅನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರೆತಿದೆ ಈ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ಮೊದಲ ಮಹಿಳಾ ಸಾಹಿತಿ ಗೀತಾ ನಾಗಭೂಷಣ್ ಅವರು ಆಗಿದ್ದಾರೆ ಈ ವಿವಿಧ ಅಕಾಡೆಮಿಗಳ ಸದಸ್ಯರಾಗಿಯೂ ಕೂಡ ಸಾಕಷ್ಟು ಸಾಹಿತ್ಯ ಸೇವೆ ಸಲ್ಲಿಸಿರುವ ಇವರು ಗದಗದಲ್ಲಿ ನಡೆದಂತಹ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿದರು ಅಂತಹ ಅದ್ಭುತವಾದಂತಹ ಸಾಹಿತಿ ಬರಹಗಾರ್ತಿ ಗೀತಾ ನಾಗಭೂಷಣ್ ಅವರು ನಿಮಗೆ ಅವರು ಬರೆದಿರುವಂತಹ ಅವ್ವ ಅನ್ನುವಂತಹ ಒಂದು ಕತೆ ಈಗ ನಿಮಗೆ ಇಟ್ಟಿರುವಂತಹದ್ದು ಅವ್ವ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ ಕತೆ ಏನನ್ನು ತಿಳಿಸುತ್ತೆ ಯಾವುದನ್ನು ನಮಗೆ ತಿಳಿ ಹೇಳುತ್ತೆ ಎಂತಹ ಒಂದು ಹೆಣ್ಣಿನ ಒಂದು ಅಸಹಾಯಕತೆಯ ಒಂದು ಬದುಕನ್ನು ಹೇಗೆ ಚಿತ್ರಿಸುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ರೋಗಿಷ್ಟ ಮಗುವನ್ನು ಕಂಕುಳಲ್ಲೆತ್ತಿಕೊಂಡು ಅವಳು ನೂಕು ನುಗ್ಗಲಿನ ಬಸ್ನಲ್ಲಿ ನಿಂತುಕೊಂಡೇ ಪ್ರಯಾಣ ಮುಗಿಸಿದಳು ಯಾವೊಬ್ಬ ಹೆಣ್ಣು ಮಗಳು ಒಬ್ಬ ಹೆಣ್ಣುಮಗಳು ಒಂದು ರೋ ರೋಗಿಷ್ಟ ಮಗುವನ್ನು ಕಂಕುಳಲ್ಲೇ ಎತ್ಕೊಂಡು ನೂಕು ಅಲ್ಲಿ ಇದ್ದಂತಹ ಬಸ್ನಲ್ಲೇ ಪಾಪ ನಿಂತ್ಕೊಂಡೆ ಆಕೆ ಪ್ರಯಾಣವನ್ನು ಮುಗಿಸ್ತಾಳೆ ಬಸ್ ಕಲಬುರ್ಗಿಯ ಸರ್ಕಾರಿ ದವಾಖಾನೆಯ ಮುಂದಿನ ಬಸ್ ಸ್ಟಾಪ್ನಲ್ಲಿ ನಿಂತಾಗ ಆ ಕಿಕ್ಕಿರದ ಜನಸಂದಣಿಯಲ್ಲಿ ಹೇಗೋ ದಾರಿ ಮಾಡಿಕೊಂಡು ಕೆಳಗೆ ಇಳಿದಳು ಅದು ಬಸ್ ಎಲ್ಲಿಗೆ ಬಂತು ಕಲಬುರ್ಗಿ ಕಲಬುರ್ಗಿಯ ಸರ್ಕಾರಿ ದವಾಖಾನೆ ದವಾಖಾನೆ ಅಂತಂದರೆ ಆಸ್ಪತ್ರೆ ಅಲ್ಲಿಗೆ ಬಂದು ನಿಂತು ಹೇಗೆ ಅವಳು ದಾರಿ ಮಾಡಿಕೊಂಡು ಕೆಳಗೆ ಇಳಿತಾಳೆ ಬಸ್ನಿಂದ ಬಸ್ ಸರಿದು ಹೋಯಿತು ಅವಳು ನಿಂತೇ ಇದ್ದಳು ಬೆಳಗಿನ ಒಂಬತ್ತು ಗಂಟೆಯ ಬಿಸಿಲು ಬಿರುಸಿಗೆ ತಿರುಗುವುದರಲ್ಲಿತ್ತು ಸೆರಗು ಸರಿಸಿ ಮಗುವಿನ ಮುಖ ನೋಡಿದಳು ಒಂಬತ್ತು ಗಂಟೆ ಆಸ್ಪಾಸ್ನಲ್ಲಿ ಇತ್ತು ಸೆರಗನ್ನು ಸರಿಸಿ ಅವಳು ಮಗುವಿನ ಮುಖವನ್ನು ರೋಗಿಷ್ಟ ಮಗುವಿನ ಮುಖವನ್ನು ನೋಡ್ತಾಳೆ ಪಾಪ ನಿದ್ದೆಯೋ ಸುಸ್ತೋ ಮಂಪರೋ ಒಂದು ತಿಳಿಯದಂತೆ ನಿಶ್ಚಲವಾಗಿ ಕಣ್ಣು ಮುಚ್ಚಿಕೊಂಡು ಮಲಗಿದ್ದ ಹಸುಳೆ ಅವಳೆದೆಯ ಕಳವಳಕ್ಕೆ ಕಾವು ಕೊಟ್ಟಿತು ನಿದ್ದೆನೋ ಅಥವಾ ಸುಸ್ತಿನಿಂದ ಅದು ಮಂಪರ ಇಡ್ದಂಗೆ ಇದೆಯೋ ಅಥವಾ ಮಂಪರೋ ಒಂದೂ ಕೂಡ ತಿಳಿಯದೆ ನಿಶ್ಚಲವಾದಂತಹ ಕಣ್ಣನ್ನು ಮುಚ್ಕೊಂಡಿದ್ದಂತಹ ಆ ಮಗು ಆ ಹಸುಳೆ ಅವಳೆದೆಯ ಕಳವಳಕ್ಕೆ ಕಾವನ್ನ ಕೊಟ್ಟಿತು ಅದರ ಮೂಗಿನ ಬಳಿ ಬೆರಳಿಟ್ಟು ಪರೀಕ್ಷಿಸಿದಳು ನೋಡಿ ಅವಳಿಗೆ ಗಾಬರಿ ಆಗ್ತಾ ಇದೆ ಯಾವ ಯಾಕೆ ಅವಳಿಗೆ ಕಾತರ ಆಗ್ತಾ ಇದೆ ಅಂತಂದರೆ ಮಗು ಜೀವಂತವಾಗಿ ಇದೆಯೋ ಇಲ್ವೋ ಅಂತ ಹೇಳಿ ಗಾಬರಿ ಆಗ್ತಾ ಇದೆ ಒಂದ್ಸಲ ಅವಳು ಮೂಗಿನ ಮೇಲೆ ಬೆರಳಿಟ್ಟು ಅವಳು ಪರೀಕ್ಷೆಯನ್ನ ಮಾಡಲು ಉಸಿರಾಡ್ತಾ ಇದೆಯೋ ಇಲ್ವೋ ಅಂತ ಹೇಳಿ ಯಾವ ರೀತಿ ಆಗಿರ್ಬೋದಲ್ವ ತಾಯಿಗೆ ನೋವು ಅದರ ಕ್ಷೀಣ ಉಸಿರಾಟದ ಬಿಸಿ ಅವಳದಿಯಲ್ಲಿ ಕ್ಷಣಿಕ ಸಾಂತ್ವನ ತುಂಬಿತು ಸ್ವಲ್ಪ ಉಸಿರಾಡ್ತಾ ಇದೆ ಅಂತಂದಾಗ ಅವಳ ಎದೆಯಲ್ಲಿ ಒಂದು ಸ್ವಲ್ಪ ಸಾಂತ್ವನ ಸಮಾಧಾನ ತಂದಿತು ಮತ್ತೆ ತನ್ನ ಸೆರೆಗನ್ನ ಮಗುವಿನ ಮುಖದ ಮೇಲೆ ಹೊದಿಸಿ ಅವಳು ದವಾಖಾನೆಯ ದೊಡ್ಡ ಗೇಟಿನೊಳಗೆ ವೇಗದ ಹೆಜ್ಜೆಗಳನ್ನ ಎತ್ತಿಟ್ಟಳು ಮಗು ಇನ್ನೇನು ಸತ್ತೇ ಹೋಗುತ್ತದೆ ಎಂದು ಗಾಬರಿಯಾದವಳು ದೊಡ್ಡದನಿ ತೆಗೆದು ಅಳುತ್ತಾ ಸಿಕ್ಕ ಸಿಕ್ಕ ಬಿಳಿ ಉಡುಗೆಯ ಗಂಡು ಹೆಣ್ಣುಗಳ ಕಾಲುಗಳನ್ನ ಹಿಡಿಯುತ್ತಾ ಗೋಗರೆಯ ತೊಡೆ ಇದ್ದಾಗ ಅವಳ ಮಗುವನ್ನು ದವಾಖಾನೆಯಲ್ಲಿ ಸೇರಿಸಿಕೊಳ್ಳಲಾಯಿತು ನೋಡಿ ಅವಳಿಗೆ ಏನು ಗಾಬರಿ ಆಯ್ತು ಅಂತಂದರೆ ಮಗು ಜೀವಂತವಾಗಿ ಇರುತ್ತೋ ಇಲ್ವೋ ಅಂತ ಹೇಳಿ ಗಾಬರಿ ಆಗ್ತಾಯಿತ್ತು ಆದರೂ ಕೂಡ ಉಸಿರಾಟ ಇತ್ತು ಅದರಿಂದ ಸಿಕ್ ಸಿಕ್ಕಲ್ಲಿ ಅಂತಂದ್ರೆ ಓದಿದ ತಕ್ಷಣ ಗೆ ಹೋದ ತಕ್ಷಣ ಆಸ್ಪತ್ರೆಗೆ ಹೋದ ತಕ್ಷಣ ಅಲ್ಲಿ ಇದ್ದಂತಹ ಬಿಳಿ ಉಳಿಗೆ ಉಟ್ಟಂತಹ ಅಂದರೆ ನರ್ಸುಗಳು ಡಾಕ್ಟ್ರುಗಳು ಯಾರಲ್ಲೋ ಕಣ್ಕಂಡವರು ಆ ಕಾಲನ್ನು ಹಿಡಿದ್ಲು ಅಮ್ಮ ಗಾದ್ರೂ ಮಾಡಿ ನನ್ನ ಮಗುವನ್ನು ಉಳಿಸ್ಕೊಡಿ ಅಂತ ಹೇಳಿ ಬೇಡ್ಕೊಂಡ್ಲು ತಾಯಿ ಯಾವ ರೀತಿ ತನ್ನ ಮಗುವಿಗೋಸ್ಕರ ತನ್ನ ಮಗುವಿನ ಪ್ರಾಣಕ್ಕೋಸ್ಕರ ಅವಳು ಎಲ್ಲರನ್ನೂ ಕೂಡ ಅಂಗಲಾಚಿ ಬೇಡ್ತಾಳೆ ಅಂತಹ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೀವಿ ತನ್ನ ಮಗುವಿಗಾಗಿ ಅವಳು ಯಾವ ರೀತಿ ಪಾಡನ್ನು ಪಡ್ತಾಳೆ ಹೇಳಿ ಆ ರೀತಿ ಎಲ್ಲರ ಕಾಯಿ ಕಾಲು ಕೈಯನ್ನು ಹಿಡಿದ್ಲು ಅದರಿಂದ ಅವಳನ್ನ ಸ್ಥಿತಿಯನ್ನು ನೋಡಿದಂಥ ಅಲ್ಲಿ ಇರೋರು ಮಗುವನ್ನು ಹೇಗೋ ಸೇರಿಸ್ಕೊಂಡ್ರು ಅಂದರೆ ಅಡ್ಮಿಟ್ ಮಾಡಿಕೊಂಡ್ರು ಮಗುವಿನ ಮುಚ್ಚಿದ ಕಣ್ಣಿವೆ ತೆರೆದ ಡಾಕ್ಟರ್ನ ಕಣ್ಣುಗಳು ಸಂಕುಚಿಸಿದವು ನಸು ಹಳದಿಗೆ ತಿರುಗಿದ್ದ ಹಸುಳೆಯ ಕಣ್ಣು ಅದು ಹಳದಿ ಬಣ್ಣಕ್ಕೆ ತಿರುಗಿತು ಆ ಮಗುವಿನ ಕಣ್ಣು ವೈದ್ಯನ ಸ್ಕೆಥೋಸ್ಕೋಪು ಮಗುವಿನ ಬರೀ ಚರ್ಮ ಹೊದಿಸಿದಂತಿದ್ದ ಎಲುಬಿನ ಗೂಡಿನ ಎದೆಯ ಮೇಲಾಡಿತು ಅವನು ಚೀಟಿಯಲ್ಲಿ ಔಷಧಿ ಇಂಜೆಕ್ಷನ್ ಬರೆದು ಅವಳಿಗೆ ಕೊಟ್ಟು ನುಡಿದ ಚೀಟಿಯಲ್ಲಿ ಔಷಧಿ ಇಂಜೆಕ್ಷನನ್ನು ಬರೆದ್ಬಿಟ್ಟು ಅವನು ಡಾಕ್ಟ್ರು ಆಕೆಗೆ ಹೇಳ್ತಾನೆ ಏನಂತ ಆದಷ್ಟು ಜಲ್ದಿ ಔಷಧಿ ಇಂಜೆಕ್ಷನ್ ಬಾ ನಿನ್ನ ಮಗುವಿಗೆ ಬೇಕು ಅವಳು ಕಕ್ಕಾ ಬಿಕ್ಕಿ ಆದಳು ಆ ಚೀಟಿಯನ್ನು ಕೊಟ್ಬಿಟ್ಟು ಆದಷ್ಟು ಬೇಗ ಈ ಔಷಧಿ ಇಂಜೆಕ್ಷನನ್ನು ನೀನು ತಗೊಂಡು ಬರಬೇಕು ನಿನ್ನ ಮಗುವಿಗೆ ಇದು ಬೇಕು ಅಂತ ಅಂದರೆ ತುರ್ತಾಗಿ ಅಂತ ಹೇಳಿ ಚೀಟಿಯನ್ನು ಕೊಟ್ಟು ಕೊಡ್ತಾನೆ ಆಗ ಅವಳು ಕಕ್ಕಾ ಬಿಕ್ಕಿ ಆಗ್ತಾಳೆ ಯಾಕೆ ಅದು ಸರ್ಕಾರಿ ದವಾಖಾನೆ ಅವಳ ಆಲೋಚನೆ ಏನು ಸರ್ಕಾರಿ ದವಾಖಾನೆ ಅಂತಂದರೆ ಎಲ್ಲವೂ ಕೂಡ ಉಚಿತವಾಗಿ ಇರುತ್ತೆ ಅಂತ ಆದರೆ ಅಲ್ಲಿ ಚೀಟಿಯನ್ನು ಬರೆದು ಕೊಡ್ತಾರೆ ಅದಕ್ಕೆ ಆಕೆ ಹೇಳ್ತಾಳೆ ಅಪ್ಪ ಹಾಗಾದರೆ ಸಾಬ್ರೆ ಇದು ಸರ್ಕಾರಿ ದವಾಖಾನೆ ಅದ ಅಲ್ರಿ ಬಡವ್ರಿಗೆಲ್ಲ ಪುಗ್ಸಟ್ಟೆ ಅಸದ ಕೊಡ್ತಾರಂತಲ್ರಿ ನನ್ನ ಬಳಿ ರೊಕ್ಕ ರೂಪಾಯಿ ಏನರೂ ಇಲ್ರಿ ಏನು ಇಲ್ರಿ ಅಪ್ಪ ನೋಡಿ ಅಲ್ಲ ಸ್ವಾಮಿ ಇದು ಸರ್ಕಾರಿ ದವಾಖಾನೆ ಅಲ್ವಾ ಸರ್ಕಾರಿ ಆಸ್ಪತ್ರೆ ಅಲ್ವಾ ಬಡವರಿಗೆಲ್ಲ ಉಚಿತವಾದಂತಹ ರೀತಿಯಲ್ಲಿ ಇಲ್ಲಿ ವೈದ್ಯೋಪಚಾರ ಮಾಡ್ತೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಕುಗ್ಗಸಟ್ಟೆ ಅಂತಂದರೆ ಉಚಿತವಾದಂತಹ ರೀಶ್ ರೀತಿಯಲ್ಲಿ ಔಷಧ ಕೊಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನನ್ನ ಹತ್ರ ರೊಕ್ಕ ರೂಪಾಯಿ ನನ್ನ ಹತ್ರ ಯಾವ ಹಣ ಕಾಸು ಯಾವುದು ಕೂಡ ಇಲ್ಲಪ್ಪ ಅಂತ ಹೇಳಿ ಆಕೆ ಹೇಳ್ತಾಳೆ ಡಾಕ್ಟ್ರನ ಕಿವಿಗಳಿಗೆ ಅವಳ ಮಾತು ಬೀಳಲೇ ಇಲ್ಲ ಅವನು ಅವಳು ಏನೋ ಹೇಳ್ತಾ ಇದ್ಲಲ್ಲಪ್ಪ ಚಡಪಡಿಸ್ತಾ ಇದ್ಲಲ್ಲ ಅಪ್ಪ ನನ್ನ ಹತ್ರ ಹಣೆಯೇ ಇಲ್ಲ ದುಡ್ಡೇ ಇಲ್ಲ ಅನ್ನೋದು ಅದು ಯಾವುದೂ ಕೂಡ ಡಾಕ್ಟ್ರನ್ನ ಕಿವಿಗೆ ಬೀಳಲೇ ಇಲ್ಲ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಹೇಳ್ತೀವಿ ಆದರೆ ಇಲ್ಲಿಯ ವೈದ್ಯ ಯಾವುದನ್ನೂ ಕೂಡ ಕೇಳಿಸುವಂತಹ ಮಾನವೀಯತೆಯನ್ನು ಕೂಡ ಅವನು ಇಟ್ಕೊಂಡಿರಲಿಲ್ಲ ಹಣ ಕೊಟ್ಟರೆ ಮಾತ್ರ ಔಷಧಿ ಅನ್ನುವಂತಹ ರೀತಿಯಲ್ಲಿ ಅವಳ ಪರಿಸ್ಥಿತಿ ಇತ್ತು ಹಾಗೆ ಹಣ ಇದ್ದರೆ ಮಾತ್ರ ಔಷಧಿ ಸಿಗುತ್ತೆ ಆ ಔಷಧಿಯನ್ನು ತಗೊಂಡು ಬಂದರೆ ಮಾತ್ರ ತನ್ನ ಮಗುವಿನ ಜೀವ ಉಳಿಯುತ್ತೆ ಅನ್ನೋದು ಮಾತ್ರ ಈಗ ಅವಳು ಗೊತ್ತಾಯಿತು ಸರಿ ಅವನು ಕಿವಿಗೆ ಬೀಳಲೇ ಇಲ್ಲ ಎಂಬಂತೆ ಅವನು ಮುಂದೆ ನಡೆದು ಹೋದ ಏನು ಕೇಳಿಸ್ಕೊಳ್ಳೇ ಇಲ್ಲ ಅವನ ಅವನ ಪಾಡಿಗೆ ಹೋದ ನೋಡಿ ಯಾವ ರೀತಿ ಎಂತಹ ಉದಾಸೀನ ಅನ್ನೋದು ನೋಡಿ ಜೀವದ ಜೊತೆಯಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ಅವರು ಜೀವವನ್ನು ರಕ್ಷಣೆ ಮಾಡುವಂಥವ್ರು ಅಂತ ಹೇಳಿ ಅದಕ್ಕೆ ಅವರನ್ನು ದೇವರು ಅಂತ ಹೇಳಿ ನಾವು ನಂಬ್ಕೋತೀವಿ ಆದರೆ ರಾಕ್ಷಸರ ರೀತಿಯಲ್ಲಿ ವರ್ತಿಸುವಂಥದ್ದನ್ನು ನಾವು ಸರ್ಕಾರಿ ಆಸ್ಪತ್ರೆ ವೈದ್ಯರು ಯಾವ ರೀತಿ ವರ್ತಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು ಅವಳು ಗರ ಬಡಿದವಳಂತೆ ನಿಂತು ಬಿಟ್ಟಳು ದೆವ್ವ ಇಟ್ಕೊಂಡಿರುವಂತೆ ಅವಳು ಒಂದೇ ಕಡೆ ನಿಂತು ಬಿಡ್ತಾಳೆ ನಿನ್ನ ತಂಗಿ ಇದು ಸರ್ಕಾರಿ ದವಾಖಾನೆ ಕರೆ ಇಲ್ಲಿ ಬಿಟ್ಟಿ ಔಷಧ ಇಂಜೆಕ್ಷನ್ ಎಲ್ಲ ಸಿಗ್ತಾವವ ಆದರೆ ಅದೆಲ್ಲ ಸಿಗೋದು ರೊಕ್ಕ ರೂಪ ಇದ್ದವರಿಗೆ ಬಡವರಿಗೆ ಏನೇನು ಸಿಗಂಗಿಲ್ಲ ಡಾಕ್ಟರ್ ನರ್ಸುಗಳ ಗುಂಪು ದೂರ ಸರಿದಾಗ ಪಕ್ಕದ ಮಂಚದ ಬಳಿಯ ವೃದ್ಧನೊಬ್ಬ ಹೇಳಿದೆ ಒಬ್ಬ ವೃದ್ಧ ಇದನ್ನು ಹೇಳ್ತಾನೆ ಏನು ಹೇಳ್ತಾನೆ ಅಂತಂದ್ರೆ ನೀನು ಹೆಸರಿನವ ತಂಗಿ ನೋಡು ಇಲ್ಲಿ ಔಷಧಿಗಳು ಎಲ್ಲವೂ ಕೂಡ ಉಚಿತವಾಗಿಯೇ ಸಿಗುತ್ತೆ ಆದರೆ ಯಾರಿಗೆ ಸಿಗುತ್ತೆ ರೊಕ್ಕ ರೂಪಾಯಿ ಇದ್ದವರಿಗೆ ಅಂದರೆ ಶ್ರೀಮಂತರಿಗೆ ಮಾತ್ರ ಇಲ್ಲಿ ಔಷಧಿಗಳು ಉಚಿತವಾಗಿ ಸಿಗೋದು ನಮ್ಮಂತಹ ಬಡವರಿಗೆ ಇಲ್ಲಿ ಔಷಧಿಗಳು ಉಚಿತವಾಗಿ ಸಿಗಲ್ಲ ಆದ್ದರಿಂದ ನೀನು ಅದರಿಂದ ಇಲ್ಲಿ ಏನು ಅಂತಂದರೆ ಔಷಧಿಗಳು ಸಿಗೋದು ಶ್ರೀಮಂತರಿಗೆ ಅಂತ ಹೇಳಿ ಆ ವೃದ್ಧ ಹೇಳ್ತಾನೆ ಯಪ್ಪ ನನ್ನ ಹೆಸರು ಗಂಗಾ ದಾರಿ ಅವಳು ಹೇಳ್ತಾಳೆ ನನ್ನ ಹೆಸರು ಗಂಗಾ ಅಂತ ಅಂತ ಅದಾರಿ ಅಂತಂದರೆ ನನ್ನ ಹೆಸರು ಗಂಗಾ ನೋಡಿ ಇಲ್ಲಿಗೆ ಮೂರು ಹರಿದಾರಿ ದೂರದ ಚಂದ್ರಳ್ಳಿಯಿಂದ ಬಂದೀನಿ ಚಂದ್ರಳ್ಳಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ನನ್ನ ಹೆಸರು ಗಂಗಾ ಅಂತ ಹೇಳಿ ನನ್ನ ಮಗನಿಗೆ ಕಾಮಣಿ ಕಾಮಣಿ ಆಗಿ ಆಗ್ಯಾದ್ರಿ ಅಂತಂದರೆ ಕಾಮಣಿ ಅಂತಂದರೆ ಕಾಮಾಲೆ ರೋಗ ಈಗ ಆ ಮಗುವಿಗೆ ಕಾಮಾಲೆ ರೋಗ ಬಂದಿದೆ ಅದರಿಂದ ಅವಳು ಚಂದ್ರಹಳ್ಳಿಯಿಂದ ಕಲಬುರಗಿಯವರಿಗೂ ಬಂದಿದ್ದಾಳೆ ಆದರೆ ಅವಳತ್ರ ಹಣಕಾಸು ಏನೂ ಕೂಡ ಇಲ್ಲ ಈಗ ವೈದ್ಯರು ಚೀಟಿಯನ್ನು ಬರೆದುಕೊಟ್ಟಿದ್ದಾರೆ ಆ ಚೀಟಿಯಲ್ಲಿರುವಂತಹ ಔಷಧಿಯನ್ನು ಇಂಜೆಕ್ಷನನ್ನು ತುರ್ತಾಗಿ ಅವಳು ತರಲೇಬೇಕು ಇಲ್ಲ ಅಂತಂದರೆ ಮಗು ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಗಂಡಸರು ಯಾರು ಇಲ್ವೇನವ ಸಂಗಾಟ ನಿನ್ನ ಜೊತೆಯಲ್ಲಿ ಯಾರೂ ಕೂಡ ಗಂಡಸರು ಯಾರೂ ಕೂಡ ಇಲ್ವಾ ಇರಲಾರ್ದ ಗಂಡಸರಿಗೆ ಎಲ್ಲಿಂದ ತರಲೋ ನನ್ನಪ್ಪ ಗೋಡ ಕುಕ್ಕಣೀರ ಕೂನ್ ಕತ್ಲಾ ಕಟ್ಲಾತಾಗ ನನ್ನ ಗಂಡಗ ಸೇರಿಸಿ ಜೈಲಿನಾಗ ಹಾಕ್ಯಾರ ನೋಡಿ ಇಲ್ಲದೆ ಇರುವಂತಹ ಗಂಡಸನ ನಾನು ಎಲ್ಲಿಂದ ತಗೊಂಡು ಬರಲಿ ಗೌಡ ಒಬ್ಬ ಕುಕ್ಕಣಿ ಅವನ ಅವನ ಮಾತಿಗೆ ಮರಳಾದಂತಹ ನನ್ನ ಗಂಡ ಅವನು ಹೇಳಿದ ರೀತಿಯಲ್ಲಿ ಕೂನನ್ನು ಅಂತಂದರೆ ಕೊಲೆಯನ್ನು ಮಾಡಿ ಅಂತಂದರೆ ಆಫ್ ಮರ್ಡರ್ ಅಂತ ಹೇಳಿ ಹೇಳ್ತಾರಲ್ಲ ಆ ರೀತಿ ಕೊಲೆಯನ್ನು ಕಾಲಿಗೆ ಮಚ್ಚನ್ನ ಕೊಡ್ದು ಅವನೀಗ ಜೈಲಿಗೆ ಸೇರ್ಕೊಂಡಿದ್ದಾನೆ ಗಂಡ ಅದರಿಂದ ನನ್ನ ಜೊತೆ ಯಾರೂ ಇಲ್ಲ ಅನ್ನೋದನ್ನು ಆಕೆ ಹೇಳ್ಕೊತಾಳೆ ನೋಡಿ ಅಸಹಾಯಕವಾದಂತಹ ಹೆಣ್ಮಗಳು ಆದರೆ ತಾಯಿಯ ಹೃದಯ ಯಾವ ರೀತಿ ಇದೆ ಅಂತಂದರೆ ತನಗೆ ಎಷ್ಟೇ ಕಷ್ಟ ಆದರೂ ಕೂಡ ತನಗೇನೇ ಆದರೂ ಕೂಡ ತನ್ನ ಮಗು ಜೀವಂತವಾಗಿ ಉಳಿಬೇಕು ಬದುಕಬೇಕು ಅಂತ ಹೇಳಿ ಅಂತ ಇದರಲ್ಲೇ ಅವಳು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿರ್ತಾಳೆ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲವೂ ಕೂಡ ಉಚಿತವಾಗಿಯೇ ಸಿಗುತ್ತೆ ಅಂತ ಹೇಳಿ ಅವಳ ಭಾವನೆ ಆದರೆ ಅವಳ ಹತ್ರ ಹಣಕಾಸು ಯಾವುದೂ ಕೂಡ ಇರಲ್ಲ ಔಷಧಿ ತರಬೇಕು ಅಂತಂದ್ರೆ ಅವಳಿಗೆ ಹಣ ಬೇಕು ಶಿವ ಶಿವ ನೋಡು ತಂಗಿ ಹಂಗಾದ್ರೆ ಮಾಡಿ ಚೀಟಿದಾಗ ಬರ್ದ ಅಕ್ಷದ ತಂದು ಕೊಡು ನಿನ್ನ ಮಗ ಜಲ್ದಿ ಆರಾಮಾಗ್ತದ ಈ ವಾರ್ಡ್ನಾಗ ಭಾಳ ಪೋರಗಳಿಗೆ ಕಾಮಣಿ ಆಗ್ಯದ ನಿನ್ನೆ ಒಂದು ಪೋರಿ ಸತ್ತು ಹೋಯ್ತು ಮೊನ್ನೆ ಒಂದು ಇದೇ ಹಾಸಿಗೆ ಮೇಲೆ ಇದೇ ಬ್ಯಾನಿನಿಂದ ಕಣ್ಣು ಮುಚ್ಚಿತು ನೀ ಜಲ್ದಿ ಅಕ್ಷದ ಬಾ ಗಂಗಾ ದಡಕ್ಕನೆ ಎದ್ದು ನಿಂತಳು ನೋಡಮ್ಮ ಹಿಂಗಾದ್ರೂ ಮಾಡಿ ಔಷಧಿಯನ್ನ ತಗೊಬಂದ್ಬಿಡು ಮೊನ್ನೆ ಇಲ್ಲೇ ಒಂದು ಅಂತಂದ್ರೆ ಈ ಸುತ್ತಮುತ್ತಲು ಎಷ್ಟೋ ಜನಕ್ಕೆ ಕಾಮಾಲೆ ರೋಗ ಅನ್ನೋದು ಹರಡ್ಕೋತಾ ಇದೆ ಮೊನ್ನೆನೂ ಕೂಡ ಒಂದು ಮಗು ಸತ್ತೋಯ್ತು ನಿನ್ನೆನೂ ಕೂಡ ಅಲ್ಲಿ ಒಂದು ಮಗು ಸತ್ತೋಯ್ತು ಅಂತ ಹೇಳಿ ಅವನು ಅಲ್ಲಿ ಹೇಗೆ ಆ ಕಾಮಾಲೆ ರೋಗ ಹರಡ್ತಾ ಇದೆ ಹೇಗೆ ಮಗು ಅಂದರೆ ಮಕ್ಕಳ ಸಾವು ಯಾವ ರೀತಿ ಆಗ್ತಾಯಿದೆ ಅನ್ನೋಂಥ ದುರಂತವನ್ನು ಆ ವೃದ್ಧ ಹೇಳ್ತಾರೆ ಅದರಿಂದ ಆದಷ್ಟು ಬೇಗ ನೀನು ಔಷಧಿಯನ್ನು ತಂದುಕೊಡಮ್ಮ ಅಂತ ಹೇಳಿ ಹೇಳ್ತಾನೆ ಸುಮಾರು ತಿಂಗಳೊಂದರಿಂದ ನಗರದಲ್ಲಿ ಅದರ ಸುತ್ತಮುತ್ತಲಿನ ತಾಲೂಕು ಹಳ್ಳಿಗಳಲ್ಲಿ ಕಾಮಾಲೆ ರೋಗ ತೀವ್ರಗತಿಯಲ್ಲಿ ವ್ಯಾಪಿಸಿಕೊಳ್ಳುತ್ತಾ ಜನರ ಉಸಿರನ್ನು ಕಳೆದುಕೊಳ್ಳತೊಡಗಿದೆ ಸುಮಾರು ತಿಂಗಳಿಂದಲೂ ಕೂಡ ಅಲ್ಲಿ ರಾಜ್ಯದ ಗುಲ್ಬರ್ಗದ ಸುತ್ತಮುತ್ತಲೂ ಕೂಡ ಕಾಮಾಲೆ ರೋಗ ಅನ್ನೋದು ಹರಡ್ಕೋತಾ ಇದೆ ವ್ಯಾಪಿಸ್ಕೋತಾ ಇದೆ ನಗರದಲ್ಲಿ ಕಾಮಾಲೆ ಬೇನೆ ಕಂಡುಬಂದಿದೆ ನೀರನ್ನು ಕಾಯಿಸಿ ಸೋಸಿ ಕುಡಿಯಬೇಕು ಕೊಳೆತ ಹಣ್ಣುಗಳನ್ನು ಕರೆದ ತಿಂಡಿಗಳನ್ನು ತಿನ್ನಬಾರದು ಎಂದು ಹೆಲ್ತ್ ಸೆಂಟರ್ನವರು ಮೈಕ್ನಲ್ಲಿ ಒದರಿಕೊಳ್ಳುತ್ತಿರುವ ಕೇಳುತ್ತಲೇ ರಸ್ತೆ ಬದಿಯ ಗಾಡಿಗಳಲ್ಲಿ ಮಾರುವ ಆರೆ ಕೊಳೆತ ಹಣ್ಣುಗಳನ್ನು ಕೊಂಡು ತಿನ್ನುವ ಜನರ ಸಂಖ್ಯೆ ಕಡಿಮೆಯಾಗಿರಲಿಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾನೇ ಇದ್ದಾರೆ ಏನು ಅಂತಂದರೆ ನೀರನ್ನು ಕಾಯಿಸಿ ಸೋಸಿ ಕುಡಿಬೇಕು ಆಮೇಲೆ ಕರಿದ ತಿಂಡಿಗಳನ್ನು ನೀವು ತಿನ್ನಬೇಡಿ ಕೊಳೆತ ಹಣ್ಣುಗಳನ್ನು ತಿನ್ನಬೇಡಿ ಅಂತ ಅವರು ಅನೌನ್ಸ್ ಮಾಡ್ತಾಯಿದ್ರು ಹೇಳ್ತಾ ಇದ್ರು ಕೂಡ ಕೊಳೆತ ಹಣ್ಣುಗಳನ್ನು ತಿನ್ನೋದು ಅಥವಾ ಕರಿದ ತಿಂಡಿಗಳನ್ನು ತಿನ್ನೋದು ಜನರು ಬಿಡ್ತಾನೇ ಇಲ್ಲ ನೋಡಿ ಕರಿದ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಆಲೂ ಬೋಂಡ ಮಾರುವವರ ಮೇಲೆ ಇದ್ಯಾವುದರ ಪರಿಣಾಮ ಆಗಿರಲಿಲ್ಲ ಆಗುವುದು ಸಾಧ್ಯವೂ ಇರಲಿಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಬರ್ತಾ ಇದ್ದವರು ಮಿಲ್ ಕಾರ್ಮಿಕರು ರಿಕ್ಷಾವಾಲಗಳು ಕೂಲಿಗಳು ಹಮಾಲರು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಮಾತ್ರ ಬರ್ತಾ ಇರೋದು ಪಾಪ ನಿರ್ಗತಿಕರು ಬಡವರು ಮಾತ್ರ ಅಲ್ಲಿ ಬರ್ತಾ ಇರೋದು ಆ ಮಿರ್ಚಿ ಬೋಂಡಗಳನ್ನು ತಿನ್ನಲಿಕ್ಕೆ ಬರ್ತಾ ಇದ್ದಿದ್ದು ಯಾರು ಅಂತಂದ್ರೆ ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಬಡ ಜನರು ಮಾತ್ರ ಬರ್ತಾ ಇದ್ರು ಶ್ರೀಮಂತರು ಯಾರು ಕೂಡ ಅಲ್ಲಿ ಬರ್ತಾ ಇರಲಿಲ್ಲ ಅದರಿಂದ ಯಾರಿಗೆ ಹೆಚ್ಚು ಅಲ್ಲಿ ಕಾಮಾಲೆ ರೋಗ ಹರಡ್ತಾ ಇತ್ತು ಅಂತಂದ್ರೆ ಕೂಲಿ ಕಾರ್ಮಿಕರಿಗೆ ಬಡ ಜನರಿಗೆ ಹೆಚ್ಚು ಕಾಮಾಲೆ ರೋಗ ಅನ್ನೋದು ಹರಡ್ತಾ ಇತ್ತು ಒಂದು ದಿನದ ದಿನದ ಒಂದು ಊಟವನ್ನ ಒಂದು ರೂಪಾಯಿ ಬಜಿಯಿಂದಲೇ ನಿವಾರಿಸುವವರು ಕಾಮಾಲೆಗೆ ಹೆದರುವುದು ಸಾಧ್ಯವಿರಲಿಲ್ಲ ಪಾಪ ಊಟಕ್ಕೆ ಕಷ್ಟ ಅದರಿಂದ ಹಣಕಾಸು ಅನ್ನೋದು ಇಲ್ಲ ಆ ಅಂತಹ ಪರಿಸ್ಥಿತಿಯಲ್ಲಿ ಒಂದು ರೂಪಾಯಿಯಲ್ಲಿ ಒಂದು ಬಜ್ಜಿನೇ ಸಿಕ್ಬಿಡುತ್ತೆ ಅದರಿಂದ ಆ ಬಜ್ಜಿಯಿಂದಲೇ ಅವರು ಹೊಟ್ಟೆಯನ್ನು ತುಂಬಿಸ್ಕೋತಾ ಇದ್ರು ಆ ಹೊಟ್ಟೆಯ ಮುಂದೆ ಕಾಮಾಲೆಯನ್ನು ಯಾವುದೂ ಕೂಡ ಯಾವ ರೋಗ ಬಂದರೂ ಕೂಡ ಅವರು ಅದನ್ನು ಲೆಕ್ಕಿಸ್ತಾ ಇರಲಿಲ್ಲ ಅಂತ ನೋಡಿ ಅಂತಹ ಒಂದು ಪರಿಸ್ಥಿತಿ ಐದು ರೂಪಾಯಿಗೆ ಒಂದು ಕೆಜಿ ಬೇಳೆ ದೊರೆಯುವ ಈ ದಿನಗಳಲ್ಲಿ ಮನೆಯಿಂದ ಬರೀ ರೊಟ್ಟಿ ಕಟ್ಟಿಕೊಂಡು ಬಂದ ಕೂಲಿ ಹೆಂಗಸರು ಎಂಟನೆಯ ಬಜ್ಜಿಯೊಂದಿಗೆ ಊಟ ಮುಗಿಸುವುದನ್ನು ಬಿಡಲು ಆಗಲಿಲ್ಲ ಹಸಿವಿನ ಮುಂದೆ ಕಾಮಾಲೆ ಎಷ್ಟರದು ಅಲ್ವಾ ಹೊಟ್ಟೆ ಹಸಿವಿನ ಮುಂದೆ ರೋಗ ಎಷ್ಟರದು ಅದರಿಂದ ಆ ಸುತ್ತಮುತ್ತ ರೋಗ ಹರಡುತ್ತಾ ಇದೆ ಅಂತ ಹೇಳ್ತಾಯಿದ್ರು ಕೂಡ ಅನೌನ್ಸ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ಕೂಲಿ ಕಾರ್ಮಿಕರು ಬಡವರು ಅಲ್ಲಿದ್ದಂಥ ಬಜ್ಜಿಯಿಂದಲೇ ಹೊಟ್ಟೆ ತುಂಬಿಸ್ಕೊಂಡು ಅವರು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾಯಿದ್ರು ಅದರಿಂದ ಹೆಚ್ಚು ಹೆಚ್ಚು ವ್ಯಾಪಿಸ್ತಾ ಇದ್ದಿದ್ದು ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಕಾಮಾಲೆ ರೋಗ ಗುಲ್ಬರ್ಗಾ ನಗರಕ್ಕೆ ಈಗೀಗ ಹಿಗ್ಗುವ ಅಗಲವಾಗುವ ಉದ್ದುದ್ದ ಕೈಕಾಲು ಚಾಚುತ್ತ ಸುತ್ತಲೂ ಹಬ್ಬಿಕೊಳ್ಳುವ ವಿಚಿತ್ರ ಹುಮ್ಮಸ್ಸು ಎಷ್ಟು ಬೆಳೆದರೂ ಸಾಲದು ಎನ್ನುವ ಹಪಾಹಪಿತನ ಇದಕ್ಕೆ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾನಿಲಯ ಅದು ಇದು ಮಣ್ಣು ಮಸಿ ಅಂತ ಸುತ್ತಮುತ್ತಲಿಂದ ಹಿಂಡು ಹಿಂಡು ಜನ ಮುತ್ತುತ್ತಲೇ ಇರುತ್ತಾರೆ ನಗರ ಬೆಳೆಯುತ್ತಿದೆ ಅಂದರೆ ನಗರ ವ್ಯಾಪಿಸ್ತಾ ಇದೆ ಗುಲ್ಬರ್ಗಾ ನಗರ ಅನ್ನೋದು ವ್ಯಾಪಿಸ್ತಾ ಇದೆ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾನಿಲಯ ಕೂಡ ಬರ್ತಾ ಇದೆ ಕಟ್ಟಡಗಳು ಕಚೇರಿಗಳು ಕಾರ್ಖಾನೆಗಳು ಅನ್ನೋದು ಬರ್ತಾನೆ ಇದೆ ಆದ್ದರಿಂದ ಬೇರೆ ಬೇರೆ ಕಡೆಯಿಂದ ಕೆಲಸವನ್ನು ಅರಸುತ್ತಾ ಕೂಲಿ ಕಾರ್ಮಿಕರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ ಹಿಂಡು ಹಿಂಡು ಜನ ಆ ನಗರವನ್ನು ಮುತ್ತುತ್ತಾನೆ ಇದ್ದಾರೆ ಅದರೊಂದಿಗೆ ಎಲ್ಲ ಕೆಡುಕುಗಳೂ ಸಹ ಸುಳ್ಳು ಮೋಸ ವಂಚನೆ ಕಳವು ವ್ಯಭಚಾರ ಎಲ್ಲಕ್ಕೂ ಬೆಳೆಯುವ ಜನಸಂಖ್ಯೆಯ ವೇಗದೊಂದಿಗೆ ಬೆಳೆಯುವ ತುರಿಕೆ ಈ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ತಪ್ಪದ ಬರ ಬರಕ್ಕೂ ಇದಕ್ಕೂ ಗಟ್ಟಿಯಾದ ನಂಟು ಇದು ಗಟ್ಟಿಯಾದ ನಂಟು ಬೆಳೆದು ಬಿಟ್ಟಿದೆ ವರ್ಷಕ್ಕೊಮ್ಮೆ ಬೀಳುವ ಬರ ಅದರ ಜೊತೆಯಲ್ಲಿ ನಗರ ವ್ಯಾಪಿಸ್ತಾ ಇದೆ ನಗರ ಬೆಳೀತಾ ಇದೆ ಬೇರೆ ಬೇರೆ ಕಡೆಯಿಂದ ಜನರು ಕೆಲಸವನ್ನ ಅರಸಿ ಬರ್ತಾ ಇದ್ದಾರೆ ಕೂಲಿ ಕಾರ್ಮಿಕರು ಬಡ ಜನರು ಎಲ್ಲರೂ ಕೂಡ ಬಂದು ಕೆಲಸಕ್ಕೆ ಅಂತ ಹೇಳಿ ಸೇರ್ಕೋತಾ ಇದ್ದಾರೆ ಅದರ ಜೊತೆಯಲ್ಲಿ ಪ್ರತಿ ವರ್ಷವೂ ಕೂಡ ಬರ ಅನ್ನೋದು ಬರುತ್ತೆ ಬರಕ್ಕೂ ಗುಲ್ಬರ್ಗಾ ನಗರಕ್ಕೂ ಒಂದು ರೀತಿ ನಂಟಿದ್ದಂತಹ ರೀತಿಯಲ್ಲಿ ಅದರಿಂದ ವರ್ಷಕ್ಕೊಮ್ಮೆ ಬೀಳುತ್ತೆ ಬರ ನೀರಿನ ಕೊರತೆ ರೋಗ ರುಜಿನಗಳು ಒಮ್ಮೆ ಕಾಲಾರ ಆದರೆ ಇನ್ನೊಮ್ಮೆ ಕಾಮಾಲೆ ಬರದ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ನೀರಿನ ಸಮಸ್ಯೆ ಅನ್ನೋದು ಇದೆ ಅದರಿಂದ ರೋಗ ರುಜಿನಗಳು ಕೂಡ ಹೆಚ್ಚಾಗ್ತಾ ಇದೆ ಒಂದು ಸಲ ಕಾಮಾಲೆ ರೋಗ ಅಂತ ಹೇಳಿ ಬಂದರೆ ಇನ್ನೊಂದು ಸಲ ಕಾಲಾರ ರೋಗ ಅಂತ ಹೇಳಿ ಬರುತ್ತೆ ಹೀಗೆ ಜನಸಂಖ್ಯೆಯೂ ಕೂಡ ಹೆಚ್ಚಾದಂತೆ ಕಾಯಿಲೆಗಳು ಕೂಡ ಹೆಚ್ಚಾಗ್ತಾ ಇದೆ ಇಷ್ಟೆಲ್ಲ ಸಾಲದೆಂಬಂತೆ ಈಗೀಗ ಅಲ್ಲಲ್ಲಿ ಚಾಲು ಆಗಿರುವ ಚಾಕು ಚೂರಿಗಳ ಚೆಲ್ಲಾಟ ಬೇರೆ ಚಾಕು ಚೂರಿಗಳ ಚೆಲ್ಲಾಟನೂ ಕೂಡ ಆಗ್ತಾ ಇದೆ ಆ ರೀತಿ ನಗರ ಬೆಳೀತಾ ಇದ್ದಂತೆ ಸುಳ್ಳು ವಂಚನೆ ಮೋಸ ಕಪಟ ಆಮೇಲೆ ಚೂರಿ ಹಾಕೋದು ಕೊಲೆ ಮಾಡೋದು ಇದೆಲ್ಲವೂ ಕೂಡ ಆಗ್ತಾನೆ ಇದೆ ನಿದ್ದೆಯಲ್ಲಿದ್ದ ಮಗುವನ್ನು ಪಕ್ಕದ ಮಂಚದ ಮುದುಕಪ್ಪನಿಗೆ ಒಪ್ಪಿಸಿ ಗಂಗಾ ದವಾಖಾನೆಯ ಮೆಟ್ಟಿಲುಗಳನ್ನು ಇಳಿದು ಕೆಳಬಂದಳು ಕೈಯಲ್ಲಿಯ ಔಷಧಿಯ ಚೀಟಿಯನ್ನು ಬಿಡಿಸಿದಳು ಬಿಳಿ ಕಾಗದದಲ್ಲಿ ಕಾಗೆ ಕಾಲುಗಳಂತೆ ಹರಡಿಕೊಂಡ ಕರಿ ಗೆರೆಗಳು ಅವಳ ತೀಕ್ಷ್ಣ ದೃಷ್ಟಿಗೆ ಮಿಸುಕಾಡಲಿಲ್ಲ ಮತ್ತೆ ಅದನ್ನು ಮಡಿಸಿ ಹಿಡಿಸಿ ಹಿಡಿದುಕೊಂಡು ಮುಂದೆ ನಡೆದಳು ಸರಿ ಪಾಪ ನಿದ್ದೆ ಮಂಪೂರ್ನಲ್ಲಿ ಇದ್ದಂತಹ ಆ ಮಗುವನ್ನು ಮುದುಕನಿಗೆ ಅಲ್ಲಿದ್ದಂತಹ ವೃದ್ಧನಿಗೆ ಒಪ್ಪಿಸಿ ನಾನು ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀವು ಮಗುವನ್ನು ನಾನು ಬೇಗ ಹೋಗಿ ದವಾಖಾನೆಯಿಂದ ಔಷಧಿಯನ್ನು ತಗೊಬರ್ತೀನಿ ಅಂತ ಹೇಳಿ ಅವಳು ಹೋಗ್ತಾಳೆ ಗೇಟ್ ದಾಟಿ ರಸ್ತೆಗಿಳಿದು ಚೌಕ ಸಮೀಪಿಸಿ ಮೂಲೆಯಲ್ಲಿದ್ದ ದೊಡ್ಡದೊಂದು ಮೆಡಿಕಲ್ ಹಾಲಿಗೆ ಸಮೀಪಿಸಿದಾಗ ಅವಳ ತೊಡೆ ಸಂಧಿಗಳಲ್ಲಿ ನಡುಕ ತೀವ್ರವಾಯಿತು ಪಾಪ ಏನೂ ಕೂಡ ಅವಳು ಕೂಡ ಊಟ ಮಾಡಿಲ್ಲ ತನ್ನ ಮಗುವನ್ನು ಹೇಗಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಬಹಳ ದೂರದಿಂದ ಅವಳು ಬಂದಿದ್ದಾಳೆ ಅದರಿಂದ ಅವಳ ಮೈಯ ಅಂದರೆ ಶಕ್ತಿ ಇಲ್ಲ ಅವಳ ದೇಹದಲ್ಲಿ ಅವಳ ಮೈಯೆಲ್ಲ ಏರಿದಂತಾಗಿ ಚೀಟಿ ಹಿಡಿದ ಕೈಗಳು ಗಡಗಡನೆ ನಡುಗತೊಡಗಿದವು ಬಾಯಿ ಒಣಗಿಕೊಂಡು ಒಣಗಿಕೊಂಡು ಬಂದು ಕಣ್ಣುಗಳಿಂದ ಹೊಗೆ ಹೊರಬಂದಂತಾಗ ತೊಡಗಿದಾಗ ಕೌಂಟರ್ ಮೇಲೆ ಎರಡೂ ಕೈಯೂರಿ ಸಾವರಿಸಿಕೊಂಡಳು ಬೇರೆ ಗಿರಾಕಿಗಳಿಗೆ ಕಳಿಸಿ ಸರಿದು ಬಂದು ಕೇಳಿದ ಅಂಗಡಿಯವ ಅವಳು ಅಲ್ಲಿಗೆ ಮೆಡಿಕಲ್ ಸ್ಟೋರಿಗೆ ಬರ್ತಾಳೆ ಆ ಮೆಡಿಕಲ್ ಸ್ಟೋರಿಗೆ ಬಂದಾಗ ಎಲ್ಲ ಗಿರಾಕಿಗಳು ಹೋದಾದ ಮೇಲೆ ಇವಳನ್ನು ಚೀಟಿಯನ್ನು ಕೇಳ್ತಾನೆ ಅಂಗಡಿಯವ ಚೀಟಿ ಕೊಡು ಅವಳು ಕೈಯಲ್ಲಿ ಮುದ್ದೆಯಾಗಿದ್ದ ಚೀಟಿಯನ್ನು ಕೌಂಟರ್ ಮೇಲಿಟ್ಟಳು ಅವಳ ಅಂಗೈಯ ಬೆವರಿನಿಂದ ಅದು ಮತ್ತಷ್ಟು ಮುದ್ದೆಯಾಗಿತ್ತು ಹುಡುಗ ಅದನ್ನು ಬಿಡಿಸಿ ನೋಡಿ ಒಳಸರಿದ ಐದು ನಿಮಿಷಗಳಲ್ಲಿ ಔಷಧಿ ಇಂಜೆಕ್ಷನ್ಗಳನ್ನು ತಂದಿಟ್ಟು ನುಡಿದ ಇಂಜೆಕ್ಷನ್ ಔಷಧಿಯನ್ನು ಅವನು ತಂದಿಡ್ತಾರೆ ತಂದಿಟ್ಬಿಟ್ಟು ನಲವತ್ತ ನಾಲ್ಕು ರೂಪಾಯಿ ಆಟಾಣೆ ಕೊಡು ನಲವತ್ತು ನಾಲ್ಕು ರೂಪಾಯಿ ಎಂಟಾಣೆ ಕೊಡು ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಅವಳು ತನ್ನ ಕಿವಿಗಳನ್ನೇ ನಂಬಲಿಲ್ಲ ಕಣ್ಣರಳಿಸಿ ಬಾಯಿ ತೆರೆದಳು ಪ್ಯಾ ಪ್ಯಾ ಮಾಡಿದಳು ಬಾಯಿಯಿಂದ ಸದ್ದು ಹೊರಡಿತೇ ಹೊರತು ಮಿನ ಮಾತು ಬರಲಿಲ್ಲ ಅವಳಿಗೆ ಗಾಬರಿ ಆಗೋಯ್ತು ಯಾಕೆಂತಂದ್ರೆ ಒಂದು ರೂಪಾಯಿಯೂ ಕೂಡ ಅಂದ್ರೆ ಒಂದು ಆಣೆಯೂ ಕೂಡ ಅವಳತ್ರ ಹತ್ರ ಇಲ್ಲ ಹೇಗೋ ಮಾಡಿ ಅವಳು ಇಲ್ಲಿಗೆ ಬಂದಿದ್ದಾಳೆ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದಾಳೆ ತನ್ನ ಮಗುವಿನ ಜೀವವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಆದರೆ ಈಗ ನಲವತ್ತ ನಾಲ್ಕು ರೂಪಾಯಿ ಆಟಾಣೆ ಕೊಡು ಅಂತ ಹೇಳಿ ಆ ಅಂಗಡಿಯವ ಹೇಳಿದಾಗ ಅವಳಿಗೆ ಮಾತೇ ಹೊರಡ್ತಾ ಇಲ್ಲ ಜಲ್ದಿ ರೂಪಾಯಿ ಕೊಡೋವ ಬ್ಯಾರೆ ಗಿರಾಕಿಗಳು ನಿಂತಾರ ಅಂಗಡಿಯವನು ಅವಸರಿಸಿದ ಅವಳ ಕಣ್ಣುಗಳು ಹಸಿಯಾದವು ಜಲ್ದಿ ಬೇಗ ರೂಪಾಯಿಯನ್ನು ಕೊಡು ಅಂಗಡಿಯವರು ಇನ್ನೂ ಕೂಡ ಗಿರಾಕಿಗಳು ಇದ್ದಾರೆ ಅಂತಂದಾಗ ಅವಳಿಗೆ ದುಃಖ ಆವರಿಸಿತು ಅಪ್ಪ ನನ್ನ ಬಳಿ ರೂಪಾಯಿ ಇಲ್ರಿ ಈಗ ಔಷಧ ಕೊಡ್ರಿ ನಾಳೆಗೆ ಎಲ್ಲರೂ ದುಡ್ದು ನಿಮಗೆ ರೂಪಾಯಿ ತಂದು ಕೊಡ್ತೀನಿ ರೀ ಸಾಬ್ರೆ ನನ್ನ ಹತ್ರ ದುಡ್ಡ ದುಡ್ಡಿಲ್ಲ ನಾನು ಹೇಗಾದರೂ ಮಾಡಿ ನಾಳೆ ದುಡಿದು ನಿಮಗೆ ದುಡ್ಡನ್ನು ಕೊಡ್ತೀನಿ ಈಗ ನನ್ನ ಮಗುವನ್ನು ಉಳಿಸ್ಕೋಬೇಕು ನೀವು ಅದನ್ನು ಕೊಡಿ ಔಷಧಿಯನ್ನು ಕೊಡಿ ಅಂತ ಹೇಳಿ ಹೇಳ್ತಾಳೆ ಅವಳು ಅಳುದನೆ ಹಾಕಿ ಕಣ್ಣರಿಸಿಕೊಂಡಳು ಥತ್ ರೊಕ್ಕ ಇಲ್ದ್ರ ಇಲ್ಲಿಗೆ ಯಾಕೆ ಬಂದಿ ಆ ಇದೇನು ಧರ್ಮಶಾಲಿ ಅಂತ ಏನು ನಾಳೆಗೆ ದುಡ್ಡು ರೊಕ್ಕ ತಂದು ಕೊಡ್ತಾಳಂತ ಈಗ ಈಕಿಗೆ ಉದರಿ ಔಷಧಿ ಕೊಡಬೇಕಂತ ನಮಗೆ ಬುದ್ದು ಮಾಡ್ಲಿಕ್ಕೆ ಬಂದ ಬಂದ ಹೊಂಟಾಳ ಹೋಗಿ ಹೋಗು ಅಂತ ಹೇಳಿ ಅವನು ಹೇಳ್ತಾನೆ ದುಡ್ಡಿಲ್ಲ ಅಂತಂದರೆ ಯಾಕೆ ಬಂದಿದ್ಯಾ ಇಲ್ಲಿ ನಮಗೇನು ಬುದ್ದು ಮಾಡೋಕ್ಕೆ ಮಂಕ್ ಮಾಡೋಕ್ಕೆ ನೀ ಬಂದಿದ್ಯಾ ನಾಳೆ ನೀನು ತರ್ತೀನಿ ಅಂತ ಹೇಳಿ ಹೇಳ್ತಾ ಇದೆಯಲ್ಲ ಈಗ ನಿನಗೆ ಪುಕ್ಕಟ್ಟೆಯಾಗಿ ಅಂದರೆ ಉದಾರವಾಗಿ ಪುಕ್ಕಟೆಯಾಗಿ ನಿನಗೆ ಔಷಧವನ್ನು ಕೊಟ್ಟುಬಿಡ್ಬೇಕಾ ಅಂತ ಅಂಗಡಿಯವನು ಹೇಳ್ತಾನೆ ಅವನು ಅವಳ ಚೀಟಿಯನ್ನು ಎಸೆದು ಔಷಧಿ ಬಾಟಲ್ ತೆಗೆದುಕೊಂಡು ಒಳನಡೆದ ಅವಳ ಹೊಟ್ಟೆಯಲ್ಲಿ ಸಂಕಟ ಹುರಿಗಟ್ಟತೊಡಗಿತು ದವಾಖಾನೆಯಲ್ಲಿ ಎಚ್ಚರ ತಪ್ಪಿ ಬಿದ್ದ ಮಗುವಿನ ನೆನಪಾಗಿ ವಿಚಿತ್ರ ವೇದನೆ ಅವಳ ಮೈಯ ನರನಾಡಿಗಳಲ್ಲಿ ಜೋರನೆ ಪ್ರವಹಿಸಿತು ನೋಡಿ ಪಾಪ ಅವಳ ಸಂಕಟ ಅವಳಿಗೆ ಮಾತ್ರ ಗೊತ್ತು ಯಾಕೆ ಅಂತಂದರೆ ಆಸ್ಪತ್ರೆಯಲ್ಲಿ ಮಂಪರಾಗಿ ಅದು ಬಿದ್ದೋಗಿದೆ ಆ ಮಗು ಆ ಮಗುವಿಗೆ ಜೀವ ತುಂಬಿಸ್ಬೇಕು ಅಂತಂದರೆ ಔಷಧಿಗಳು ಬೇಕೇ ಬೇಕು ಆದರೆ ಇಲ್ಲಿ ಅವಳಿಗೆ ಕೊಡಲಿಕ್ಕೆ ಹಣ ಇಲ್ಲ ಅವಳ ಪರಿಸ್ಥಿತಿ ಅವಳ ಸಂಕಟ ಯಾವ ರೀತಿ ಇದೆ ಇಂತಹ ಅಸಹಾಯಕ ಪರಿಸ್ಥಿತಿ ಅವಳು ಇದ್ದಾಳೆ ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಅವಳು ಒಬ್ಬಳೇ ಒದ್ದಾಡ್ತಾ ಇದ್ದಾಳೆ ಆದರೆ ಅವಳಿಗೆ ಸಹಾಯ ಮಾಡೋವರು ಯಾರೂ ಕೂಡ ಇಲ್ಲ ಅವಳು ತಾಯಿ ತನ್ನ ಮಗುವನ್ನು ಬೇಕು ಆ ಸಂಕಟವನ್ನು ಪಡ್ತಾಳೆ ಅಂಗಡಿಯವ ಔಷಧಿಯನ್ನು ವಾಪಸ್ಸು ತಗೊಂಡು ಆ ಚೀಟಿಯನ್ನ ವಾಪಸ್ ಕೊಟ್ಬಿಡ್ತಾನೆ ಯಪ್ಪ ಸಾಬ್ರೆ ನಿಮ್ಮ ಕಾಲಿಗೆ ಬೀಳ್ತೀನ್ರಿ ದಣಿ ನಿಮ್ಮ ಋಣ ಇಟ್ಕೊಳ್ಳೋ ಮಂದಿಯಲ್ರಿ ದುಡ್ಡು ನಿಮ್ಮ ರೂಪಾಯಿ ಕೊಟ್ಟೆ ನನ್ನ ಹಳ್ಳಿಗೆ ಹೋಗ್ತೀನಿ ರೀ ಸಾಬ್ರೆ ನನ್ನ ಮಗ ಕಾಮಣಿಯಿಂದ ಸಾಯ್ಲಿಕ್ಕತ್ತಾದ್ರಿ ಒಂದೇ ಮಗ ರೀ ನನಗಿರೋದು ಆಗ ಆ ಅಕ್ಷದ ಅಂದ್ರೆ ಔಷಧ ಕೊಡ್ರಿ ಅಪ್ಪ ನಿಮ್ಮ ಮಕ್ಕಳಿಗೆ ಪುಣ್ಯ ಬರ್ತದ್ರಿ ತಂದಿ ಅಪ್ಪ ನನಗೆ ಒಬ್ಬನೇ ಒಬ್ಬ ಮಗ ಇದ್ದಾನೆ ನಿಮ್ಮ ಮಕ್ಕಳಿಗೂ ಕೂಡ ಪುಣ್ಯ ಬರುತ್ತೆ ಔಷಧಿಯನ್ನು ಕೊಡ್ರಿ ಅಪ್ಪ ನಾನು ನಿಮ್ಮ ಹಣವನ್ನು ತಿಂದ್ಕೊಂಡು ನಾನು ಹೋಗೋಳಲ್ಲ ಹೇಗಾದರೂ ಮಾಡಿ ಅದನ್ನು ದುಡ್ದೇ ನಾನು ಕೊಟ್ಬಿಟ್ಟೆ ನಾನು ಹೋಗ್ತೀನಿ ದಯವಿಟ್ಟು ನನಗೆ ಔಷಧಿಯನ್ನು ಕೊಡಿ ಕಾಮಾಲೆ ರೋಗದಿಂದ ನರಳುತ್ತಾ ಇದ್ದಾನೆ ನನ್ನ ಮಗ ಅವನೊಬ್ಬನೇ ಒಬ್ಬ ಮಗ ಇರೋದು ಆ ಮಗ ನಾನು ಉಳಿಸ್ಕೋಬೇಕು ಅಂತ ಹೇಳಿ ಅವಳು ಬೇಡ್ಕೋತಾಳೆ ಧೈನ್ಯತೆಯಿಂದ ಅವಳು ಬೇಡ್ಕೊತಾಳೆ ಆದರೆ ಆ ಧೈನ್ಯತೆ ಅವನ ಮನಸ್ಸನ್ನು ಕರಳನ್ನು ಹಿಂಡಲೇ ಇಲ್ಲ ಅತ್ತು ಅಂತೂ ಗಂಗಾ ಅಳುತ್ತಲೇ ಕೈ ಜೋಡಿಸಿ ಅಂಗಲಾಚಿದಳು ಜನ ನೆರೆದರು ದಪ್ಪ ಹೊಟ್ಟೆಯ ರೇಷ್ಮೆ ಜುಬ್ಬ ಬಿಳಿಯ ಪಂಚೆ ಉಟ್ಟ ಅಂಗಡಿಯ ಮಾಲೀಕ ಎದ್ದು ಬಂದು ಗದರಿದ ಏಯ್ ಹೋಗು ಹ್ಞೂ ಕಳಗೋ ಆಕಿಗೆ ಹೋಗು ಇಲ್ಲಿಂದ ಅಂತ ಹೇಳಿ ಹೇಳ್ತಾನೆ ಜೋರ್ ಮಾಡ್ತಾನೆ ಅಲ್ಲಿದ್ದಂತಹ ಹುಡುಗನಿಗೆ ಅವಳನ್ನ ಕಳಿಸು ಅಂತ ಹೇಳಿ ಆಜ್ಞೆಯನ್ನ ಮಾಡ್ತಾನೆ ತನ್ನ ಕೆಲಸದವನಿಗೆ ಹುಕುಂ ಕೊಟ್ಟ ಹೋಗಲ್ವಾ ಹೋಗು ಐನ ಗಿರಾಕಿ ಟೀಮಿದಾಗ ಏನ್ ಕಿರಿಕಿರಿ ಹಚ್ಚಿದಿ ಪುಕ್ಸಟ್ಟೆ ಔಷಧ ಯಾವ ಹುಚ್ಚಾನು ಕೊಡಂಗಿಲ್ಲ ಹೋಗು ಅಂತ ಇಷ್ಟೆಲ್ಲ ಗಿರಾಕಿಗಳು ಬಂದು ತುಂಬ್ಕೊಂಡಿದ್ದಾರೆ ಇಂಥ ಟೈಮಲ್ಲಿ ಏನು ಈ ರೀತಿ ಮಾತಾಡ್ತಾ ಇದೆಯಲ್ಲ ಪುಕ್ಸಟ್ಟೆ ಯಾರೂ ಕೂಡ ಕೊಡಲ್ಲ ಯಾವ ಹುಚ್ಚನೂ ಕೂಡ ಕೊಡಲ್ಲ ಅಂತ ಹೇಳಿ ಆ ಹುಡುಗನೂ ಕೂಡ ಹೇಳ್ತಾನೆ ಹುಡುಗ ಅವನನ್ನು ಅವಳನ್ನು ಗದರಿಸಿದ ಹುಡುಗನು ಕೂಡ ಗದರಿಸ್ತಾನೆ ಗಂಗಾ ಸೆರಗಿನಿಂದ ಕಣ್ಣೆ ತನ್ನ ಚೀಟಿ ಹಿಡಿದುಕೊಂಡು ಅಂಗಡಿಯ ಮೆಟ್ಟಿಲು ಹಿಡಿದಳು ಚೆನ್ನ ಚೀಟಿಯನ್ನು ಹಿಡ್ಕೊಂಡು ಅವಳು ಅಂಗಡಿಯ ಮೆಟ್ಟಲನ್ನು ಹಿಡ್ಕೊಂಡು ಬರ್ತಾಳೆ ದವಾಖಾನೆಯ ಮುಂದಿನ ಸಾಲು ಅಂಗಡಿಗಳ ಮಾಲೀಕರಲ್ಲಿ ರೂಪಾಯಿ ಸಾಲ ಕೇಳಿ ಚೀಮಾರಿ ಹಾಕಿಸಿಕೊಂಡು ಬರಿಗೆಯಿಂದ ರಸ್ತೆಯ ಮೇಲೆ ತಿರುಗಿದಳು ಯಾರಾದರೂ ಅಂಗಡಿ ಮುಂಗಟ್ಟು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲವನ್ನೂ ಕೂಡ ಹೋಗಿ ಹೋಗಿ ಅವಳು ಪಾಪ ಸಾಲ ಕೇಳ್ತಾಳೆ ಯಾಕೆ ಸಾಲ ಕೇಳೋದು ಯಾಕೆ ಅವಳು ಭಿಕ್ಷೆ ಬೇಡದು ಅಂತಂದ್ರೆ ತನ್ನ ಮಗುವಿನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಆದರೆ ಯಾರೂ ಕೂಡ ದಯೆಯನ್ನು ನೀಡುವಂತಹ ದಯಾವಂತರು ಅಲ್ಲಿ ಇರಲೇ ಇಲ್ಲ ನೋಡಿ ಸೂಟುದಾರಿಗಳ ಮುಂದೆಲ್ಲ ಕೈಯೊಡ್ಡಿ ತನ್ನ ಕೂಸಿನ ದಾರುಣ ಸ್ಥಿತಿಯನ್ನು ವಿವರಿಸಿ ಕಣ್ಣೀರು ಸುರಿಸಿದಳು ಕೆಲವರು ನಕ್ಕು ಮುಂದೆ ಸರಿದರು ಮತ್ತೆ ಕೆಲವರು ಕರುಣೆ ನೋಟ ಬೀರಿತು ಗಟ್ಟಿ ಕೈ ಚೆಲ್ಲಿದರು ಮತ್ತೆ ಬಹಳಷ್ಟು ಗಂಡಸರು ಅವಳ ಇನ್ನೂ ಬಿಗಿಯಾಗಿದ್ದ ಬಿಳಿಯ ಮೈಯ ಉಬ್ಬು ತಗ್ಗುಗಳ ಮೇಲೆ ಹಸಿದ ಕಣ್ಣಾಡಿಸಿ ಮುಂದೆ ನಡೆದರು ಯಾರೂ ಒಂದು ಪೈಸಾ ಸಹ ಅವಳಿಗೆ ಕೊಡಲಿಲ್ಲ ಅವಳನ್ನು ಆಸೆಗಣ್ಣಿನಿಂದ ನೋಡಿದರೆ ಹೊರತು ಯಾರೂ ಕೂಡ ಅವಳಿಗೆ ಒಂದು ಪೈಸೆಯನ್ನು ಕೂಡ ಕೊಡಲಿಲ್ಲ ಯಾರೂ ಕೂಡ ಅವಳಿಗೆ ಒಂದು ಪೈಸೆಯನ್ನು ಕೂಡ ದಾನವನ್ನು ಮಾಡಲಿಲ್ಲ ಆ ಮಗುವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಕಂಡ ಕಂಡವರ ಹತ್ರ ಅವಳು ಭಿಕ್ಷೆಯನ್ನು ಬೀಳ್ತಾಳೆ ಆದರೆ ಒಂದು ಪೈಸೆಯೂ ಕೂಡ ಅವಳಿಗೆ ಸಿಗಲಿಲ್ಲ ಯಾರೂ ಕೂಡ ಕೊಡಲಿಲ್ಲ ಗಂಗಾ ಹಳ್ಳಿಯಲ್ಲಿ ಕೇಳಿದ್ಲು ಸರ್ಕಾರಿ ದವಾಖಾನೆ ಇರೋದು ಬಡವರಿಗಾಗಿ ಅಲ್ಲಿಯ ಡಾಕ್ಟ್ರು ಪುಕ್ಕಟ್ಟೆ ಔಷಧ ಇಂಜೆಕ್ಷನ್ ಡಬಲ್ ರೋಟಿ ಹಾಲು ಚಹಾ ಕೊಡ್ತಾರೆ ಅಂತ ನೋಡಿ ಹಳ್ಳಿಯಲ್ಲಿ ಅವಳು ಕೇಳಿದ್ಲು ಏನು ಅಂತಂದರೆ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಅದು ಉಚಿತವಾಗಿ ಬಡವರಿಗೆ ಔಷಧಿಯನ್ನು ಕೊಡುತ್ತೆ ಹಾಗೆ ಡಬಲ್ ರೋಟಿಯನ್ನು ಹಾಲುವನ್ನು ಚಹಾವನ್ನು ಎಲ್ಲವನ್ನೂ ಕೂಡ ಅದೇ ನೀಡುತ್ತೆ ಯಾವ ರೀತಿಯ ರೂಪಾಯಿ ಖರ್ಚು ಕೂಡ ಇರಲ್ಲ ಅಂತ ಹೇಳಿ ಅವಳು ಆ ಕೇಳಿರ್ತಾಳೆ ಅದಕ್ಕೋಸ್ಕರ ತನ್ನ ಮಗುವನ್ನ ಉಳಿಸ್ಕೋಬೇಕು ಅನ್ನೋಂತಹ ಕಾರಣಕ್ಕಾಗಿ ಅಷ್ಟು ದೂರದಿಂದ ಅವಳು ಚಂದ್ರಹಳ್ಳಿಯಿಂದ ಇಲ್ಲಿ ತನಕ ಕೂಡ ಬಂದಿರ್ತಾಳೆ ನಿನ್ ಮಗನಿಗೆ ಒಯಿ ಪೂರಾ ಆರಾಮಾಗ್ತದ ಅಂತ ಮನೆ ಶಿವಪ್ಪ ಹೇಳಿದ್ದ ದೊಡ್ಡ ಮನೆ ಶಿವಪ್ಪ ಅವರು ಕೂಡ ಹೇಳಿದ್ರು ನಿನ್ನ ಮಗನನ್ನ ಅಲ್ಲಿಗೆ ಕರ್ಕೊಂಡು ಹೋಗು ಖಂಡಿತವಾಗ್ಲೂ ಕೂಡ ಗುಣ ಆಗುತ್ತೆ ಅಂತ ಹೇಳಿ ಹೇಳಿದ ಗಿರಿ ಹೌದು ಅಂದಿದ್ದ ಇದ್ದ ಬದ್ದ ರೊಕ್ಕ ಸೇರಿಸಿ ಬಸ್ ಚಾರ್ಜ್ಗೆ ಕೊಟ್ಟು ಮಗುವನ್ನು ಇಲ್ಲಿಗೆ ತಂದಿದ್ದ ಗಂಗಾ ಇಲ್ಲಿಯ ನಿಜ ಸ್ಥಿತಿ ಅರಿವಾಗಿ ತತ್ತರಿಸಿದಳು ದಿಗ್ಭ್ರಮೆ ಆದಳು ಇದ್ದ ಬದ್ದಂತಹ ಹಣವನ್ನು ಅವಳು ಸೇರಿಸಿ ಹೇಗೋ ಮಾಡಿ ಬಸ್ ಚಾರ್ಜಿಗೆ ಅದನ್ನು ಹಾಕ್ಕೊಂಡು ಅವಳು ಇಲ್ಲಿಗೆ ಮಗುವನ್ನು ಕರ್ಕೊಂಡು ಬಂದಿರ್ತಾಳೆ ಆದರೆ ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಅವಳು ದಿಗ್ಭ್ರಮೆಗೊಳ್ತಾಳೆ ಗಂಗಾ ನಿರಾಸೆಯಿಂದ ಮಗುವಿನ ಬಳಿ ಬಂದು ಕುಳಿತಳು ಅದಕ್ಕೆ ಎಚ್ಚರವೇ ಇದ್ದಂತಿರಲಿಲ್ಲ ಪಾಪ ತುಂಬ ನಿರಾಸೆಯಿಂದ ಅವಳು ತನ್ನ ಮಗುವಿನ ಬಳಿ ಬಂದು ಕೂತ್ಕೋತಾಳೆ ಆದರೆ ಆ ಮಗುವಿಗೆ ಎಚ್ಚರನೇ ಇದ್ದಂತೆ ಇರಲಿಲ್ಲ ಪಾಪ ಮಂಪರಲ್ಲಿ ಅದು ಇತ್ತು ಬದಿಯ ಮುದುಕ ಕನಿಕರದಿಂದ ಅವಳನ್ನು ನೋಡಿ ಅವಳ ಖಾಲಿ ಕೈಯನ್ನು ನೋಡಿದ ಮಗು ಉಸಿರಾಡುತ್ತಿತ್ತು ಎನ್ನುವುದೊಂದೇ ಅದು ಜೀವಂತವಾಗಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು ಅದು ಉಸಿರಾಡ್ತಾ ಇದೆ ನಿಧಾನಗತಿಯಲ್ಲಿ ಉಸಿರಾಡ್ತಾ ಇದೆ ಅನ್ನೋದು ಬಿಟ್ರೆ ಬೇರೆ ಏನೂ ಕೂಡ ಇರಲಿಲ್ಲ ಅದೊಂದೇ ಸಾಕ್ಷಿಯಾಗಿತ್ತು ಅದು ಜೀವಂತವಾಗಿದೆ ಅಂತ ಹೇಳಿ ಅಂತಹ ಒಂದು ಪರಿಸ್ಥಿತಿ ಪಾಪ ಅವಳ ಅಂತಂದರೆ ಅಂತಂದ್ರೆ ಮಂಚ ಪಕ್ಕದಲ್ಲೇ ಇದ್ದಂತಹ ಆಸ್ಪತ್ರೆಯಲ್ಲಿ ಇದ್ದಂತಹ ವೃದ್ಧ ನೋಡ್ತಾನೆ ಬರಿಕೈಯಲ್ಲಿ ಕೈಯಲ್ಲಿ ಪಾಪ ಅವಳು ಬಂದಿರ್ತಾಳೆ ಗಂಗಾ ಅದರ ತಲೆಯ ಸವರಿದಳು ಮುಖ ನೇವರಿಸಿದಳು ಒಳಗಿನಿಂದ ದುಃಖ ಉಮ್ಮಳಿಸಿ ಬಂದಿತ್ತು ಮುಖಕ್ಕೆ ಸೆರಗು ಹಾಕಿಕೊಂಡು ಬೋರ್ಗರೆದು ಅತ್ತಳು ಎನ್ ಎಂತಹ ಅವಳು ಅವಳ ಸ್ಥಿತಿ ಅವಳ ಅಸಹಾಯಕ ಸ್ಥಿತಿ ಆ ದುಃಖವನ್ನ ಯಾರಿಗೂ ಕೂಡ ಹೇಳ್ಕೊಳಕ್ಕಾಗಲ್ಲ ಅಂಥವಳು ಎಲ್ಲರ ಹತ್ರನೂ ಕೂಡ ಪಾಪ ಭಿಕ್ಷೆ ಬೇಡಿದ್ರೂ ಕೂಡ ಒಂದು ಪೈಸೆನೂ ಕೂಡ ಅವಳಿಗೆ ಸಿಗಲಿಲ್ಲ ಅಯ್ಯೋ ನನ್ನ ಮಗುವಿಗೆ ಕಾಮಾಲೆ ರೋಗಪ್ಪ ಔಷಧಿಯನ್ನು ಕೊಡಿ ನಾನು ಹೇಗಾದರೂ ಮಾಡಿ ನಿಮ್ಮ ಹಣವನ್ನು ತೀರಿಸ್ತೀನಿ ನಾನು ಕೂಲಿನಾಲಿ ಆದರೂ ಕೂಡ ಸೀ ತೀರಿಸ್ತೀನಿ ಅಂತ ಅಂದರೂ ಕೂಡ ಆ ಅಂಗಡಿಯ ಔಷಧಿಯನ್ನು ಕೊಡಲೇ ಇಲ್ಲ ಅದನ್ನು ಕಸಿದುಕೊಂಡು ಅವಳನ್ನು ಹೊರಗಟ್ಟಿ ಬಿಡ್ತಾನೆ ಬರೇ ಹತ್ತರೆ ಏನೂ ಆಗಂಗಿಲ್ಲ ತಂಗಿ ಆ ವೃದ್ಧ ಹೇಳ್ತಾನೆ ಬರೇ ಹತ್ಕೊಂಡ್ರೆ ಇದ್ರೆ ಆಗಲ್ಲಮ್ಮ ಹೋಗು ಏನಾರೇ ಮಾಡಿ ಔಷಧ ತೊಗೊಂಡ್ಬಾ ನಿನ್ನ ಮಗ ಬದುಕಬೇಕಾದ್ರೆ ಔಷಧ ಇಂಜೆಕ್ಷನ್ ಬೇಕು ನಿನ್ನ ಕಣ್ಣೀರಿಂದ ಅದು ಬದುಕಂಗಿಲ್ಲವಾ ನಿನ್ನ ಕಣ್ಣೀರಿಂದ ಆ ಮಗು ಬದುಕಂಗಿಲ್ಲ ಹೇಗಾದರೂ ಮಾಡಿ ನಿನ್ನ ಔಷಧಿಯನ್ನು ಇಂಜೆಕ್ಷನನ್ನು ಬಾ ಅಂತ ಹೇಳಿ ಮುಂದಿನ ಮಂಚದ ಹೆಂಗಸು ಕನಿಕರದಿಂದ ಹೇಳಿದು ಆ ರೀತಿ ಮುಂದಿನ ಮಂಚದಲ್ಲಿ ಇದ್ದಂತಹ ಹೆಂಗಸು ಕನಿಕರದಿಂದ ಹೇಳ್ತಾಳೆ ಗಂಗಾ ಮತ್ತೆ ಎದ್ದು ನಿಂತಳು ಮತ್ತೆ ನನ್ನ ಕೂಸಿಗೆ ಜ್ವರ ನೋಡ್ರಿ ನಾನು ಹೊರಗೆ ಹೋಗಿ ಬರ್ತೀನಿ ಅದೇ ವೃದ್ಧನಿಗೆ ಹೇಳಿ ಹೊರ ಬಂದಳು ನೋಡಿ ಅಜ್ಜ ನನ್ನ ಕೂಸಿಗೆ ಜ್ವರ ಬಂದಿದೆ ಅದರಿಂದ ನಾನು ಹೊರಗೆ ಹೋಗಿ ಬರ್ತೀನಿ ಹೇಗಾದರೂ ಮಾಡಿ ಆ ಔಷಧಿಯನ್ನು ತಗೊಂಡು ಬರ್ತೀನಿ ಅಂತ ಹೇಳಿ ಆ ವೃದ್ಧನಿಗೆ ಆಕೆ ಹೇಳ್ಬಿಟ್ಟು ಹೋಗ್ತಾಳೆ ಸೋತ ಹೆಜ್ಜೆಗಳನ್ನಿಡುತ್ತಾ ಗಂಗಾ ದವಾಖಾನೆಯ ಗಂಟು ಪ್ರವೇಶಿಸಿ ಬೇವಿನ ಮರದ ಕಟ್ಟೆಯ ಬಳಿ ಬಂದವಳೆ ಕಾಲುಗಳಲ್ಲಿಯ ಶಕ್ತಿ ಉದುಗಿ ಕುಸಿದು ಕುಳಿಯಿತು ದವಾಖಾನೆಯ ಆವರಣದಲ್ಲಿಯ ದೂರದಲ್ಲಿ ನಿಂತು ಬೇವಿನ ಮರ ಮೂಲೆಯಲ್ಲಿಯ ಆ ಮರದ ಹತ್ತಿರ ಜನಗಳು ಇರಲಿಲ್ಲ ನೋಡಿ ಅವಳು ಪಾಪ ಬರ್ತಾಳೆ ಒಂದು ಬೇವಿನ ಮರ ಆ ಕಟ್ಟೆಯಲ್ಲಿ ಅವಳು ಕೂತ್ಕೋತಾಳೆ ಕಾಲಲ್ಲಿದ್ದಂತಹ ಶಕ್ತಿ ಎಲ್ಲವೂ ಕೂಡ ಕಳೆದೋಗಿರುತ್ತೆ ಆ ದವಾಖಾನೆಯ ಆವರಣದ ದೂರದಲ್ಲಿ ನಿಂತು ಬೇವಿನ ಮರ ಅಲ್ಲಿ ಮೂಲೆಯಲ್ಲಿ ಯಾರೂ ಕೂಡ ಜನ ಇರಲ್ಲ ಆ ಜಾಗದಲ್ಲಿ ಅವಳು ಬಂದು ನಿಂತ್ಕೋತಾಳೆ ಅಲ್ಲಿದ್ದು ಮಸುಕು ಕತ್ತಲೆ ಮತ್ತು ನಿರ್ಜನತೆಗಳ ಮರದ ಸುತ್ತಲಿನ ಖಾಲಿ ಕಟ್ಟೆ ಹೊತ್ತು ಸಾಯುತ್ತಿತ್ತು ಹಕ್ಕಿ ಪಕ್ಷಿಗಳು ಕಿರುಚುತ್ತಾ ಮರದೆಡೆಗೆ ಬಂದವು ಆ ಕಟ್ಟೆಯಲ್ಲಿ ಕುಳಿತಿದ್ದಾಗ ಯಾರೂ ಕೂಡ ಅಲ್ಲಿ ಇರ್ಲಿಲ್ಲ ಹಕ್ಕಿ ಪಕ್ಷಿಗಳು ಆಗತಾನೆ ಗೂಡನ್ನ ಸೇರ್ಲಿಕ್ಕೆ ಅಂತ ಹೇಳಿ ಬಂದಿದ್ದು ಸಂಜೆ ಆಗ್ತಾ ಇತ್ತು ಕತ್ತಲೆ ಮತ್ತು ನಿರ್ಜನತೆ ಎರಡೇ ಇದ್ದಿದ್ದು ಯಾರು ಜನರು ಬೇರೆ ಯಾರೂ ಕೂಡ ಇರ್ಲಿಲ್ಲ ಜೀರ್ಣವಾಗದ ಮೊಸರನ್ನವನ್ನ ವಾಂತಿ ಮಾಡಿಕೊಂಡಂತೆ ರಸ್ತೆಯ ದೀಪಗಳು ಬೆಳಕು ಉಗುಳಿದವು ಆದರೆ ಗಂಗಾ ಕುಳಿತ ಕಟ್ಟೆಯ ಕಡೆಗೆ ಬೆಳಕು ಸಹ ಬರಲು ಹೆದರಿತು ಅಂತಹ ಕತ್ಲೆಯಲ್ಲಿ ಪಾಪ ಅವಳು ಕೂತಿದ್ಲು ಏನು ಮಾಡಬೇಕು ಅನ್ನೋದು ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಯಾರನ್ನು ಬೇಡಿದ್ರೂ ಕೂಡ ಒಂದು ಪೈಸನೂ ಕೂಡ ಅವಳಿಗೆ ಸಿಗ್ತಾ ಇರಲಿಲ್ಲ ಮಗುವಿನ ಕಾಯಿಲೆ ಬೇರೆ ಇದೆ ಔಷಧಿಗೆ ಈಗ ಹಣ ಬೇಕೇ ಬೇಕು ಹಣ ಇಲ್ಲ ಅಂತಂದರೆ ಮಗುವನ್ನು ಉಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ ಬಡವರು ಅದೇ ರೀತಿ ಔಷಧಿಯನ್ನು ಕೊಡ್ಸೋಕ್ಕಾಗದೆ ಎಷ್ಟೋ ಜನ ಹಾಗೆ ತೀರ್ಕೋತಾರೆ ಆದರೆ ಶ್ರೀಮಂತರಿಗೆ ಮಾತ್ರ ಹಣ ಇದ್ದವರು ಬದುಕು ಉಳಿತಾರೆ ಕೊರೋನಾದಲ್ಲೂ ಕೂಡ ನಮಗೆ ಅಂತಹದ್ದು ಅಂತಹ ಸಮಸ್ಯೆಯನ್ನು ಕೆಲವೊಬ್ಬರು ಎದುರಿಸ್ಬೇಕಾಯ್ತು ಎದುರಿಸಿದ್ರು ಎಷ್ಟೋ ಬಡವರು ತೀರ್ಕೊಂಡ್ರು ಶ್ರೀಮಂತರು ಉಳ್ಕೊಂಡ್ರು ರಸ್ತೆಯ ದೀಪಗಳು ಬೆಳಕಿಗೆ ಅಂಚಿದ ಕತ್ತಲೆಯಲ್ಲಿ ಓಡಿ ಬಂದು ಬೇವಿನ ಮರದಡಿಯಲ್ಲಿ ಕುಳಿತು ಹಾಯಾಗಿ ಉಸಿರಿಯಿತು ಆಕಾಶ ಕೆಂಪಾಗಿ ಸೂರ್ಯನ ಕತ್ತೊತ್ತಿಕೊಂಡು ತನ್ನ ಮುಖಕ್ಕೆ ಮಸಿ ಬಳಿದುಕೊಂಡಿತು ಮುಗಿಲ ತುಂಬಾ ಮುದ್ದೆ ಮುದ್ದೆಯಾಗಿ ಬಿದ್ದ ಕತ್ತಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ತಲೆ ಮರಿಸಿಕೊಳ್ಳಲೆತ್ತಿಸುವ ಜೀವಗಳ ಚಿಕ್ಕೆಗಳು ಗಂಗಾ ಕುಳಿತಿದ್ದಳು ಅವಳ ನೋಟ ಕತ್ತಲೆಯಲ್ಲಿ ಗಟ್ಟಿಯಾಯಿತು ಅವಳ ಕಣ್ಣಿಗೆ ಏನೂ ಕಾಣಿಸದಂತಾಗಿ ಬರೀ ಕಡುಗತ್ತಲೆ ಮುತ್ತಿತ್ತು ಆ ಕತ್ತಲೆಯನ್ನು ಸೀಳಿಕೊಂಡು ಅವಳ ಮೆದುಳು ಹಿಂದಿನ ನೆನಪನ್ನು ಕೆದಕಿತು ನೋಡಿ ಅಲ್ಲಿ ಆಕೆ ಕೂತ್ಕೊಂಡಿದ್ಲು ಆಗ ತಾನೇ ಸಂಜೆ ಆಗ್ತಾ ಇದ್ದಂತಹ ಸಮಯ ಆದರೆ ಅವಳು ಕುಳಿತಿದ್ದಂತಹ ಸ್ಥಳದಲ್ಲಿ ಕತ್ತಲೆ ಅನ್ನೋದು ಆವರಿಸಿತು ಬೆಳಕು ಕೂಡ ಅಲ್ಲಿ ಬರ್ತಾ ಇರಲಿಲ್ಲ ನೋಡಿ ಅವಳ ಬದುಕು ಕೂಡ ಕತ್ತಲೆಯಲ್ಲೇ ಇದೆ ಅನ್ನುವಂಥದ್ದನ್ನು ಇಲ್ಲಿ ಗೀತಾ ನಾಗಭೂಷಣವರು ಅವರು ತಿಳಿಸ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ಅವಳು ಹಿಂದೆ ನಡೆದಂತಹ ವಿಚಾರವನ್ನು ಆ ಘಟನೆಯನ್ನು ನೆನಪಿಸ್ಕೋತಾಳೆ ಗಂಗಾ ಹುಟ್ಟಿದ್ದು ಬಬಲಿಹಳ್ಳಿಯಲ್ಲಿ ಕುರುಬರ ಮಾಳವ್ವನ ಹೊಟ್ಟೆಯಲ್ಲಿ ಹುಟ್ಟಿದಾಗಿನಿಂದ ತಂದೆಯ ಮುಖವನ್ನು ಕಂಡಿಲ್ಲ ಕೂಲಿನಾಲಿ ಅಂತ ಮೈ ಮುರಿದು ಕೆಲಸ ಮಾಡಿ ಮಗಳನ್ನು ಬೆಳೆಸಿದ ಮಾಳವ್ವ ಗಂಗನನ್ನ ಕುರುಬಗೇರಿಯ ಮೈಲಾರಿಯೊಂದಿಗೆ ಮದುವೆ ಮಾಡಿಕೊಟ್ಟು ಸತ್ತು ಹೋಗಿದ್ದಳು ಮೈಲಾರಿಯೊಂದಿಗೆ ಮದುವೆಯನ್ನು ಮಾಡಿಕೊಟ್ಟು ಅವಳು ಸತ್ತು ಹೋಗಿರ್ತಾಳೆ ಮಾಳವ್ವ ಕಟಿ ಮೈ ಅಂತ ಗಂಗಾ ಹದಿನೈದು ವರ್ಷಕ್ಕೆ ಮೈನೆರೆದು ಸೋಬಾನೆ ಮುಗಿದು ಹದಿನೆಂಟನೇ ವರ್ಷಕ್ಕೆ ಚೊಚ್ಚಲು ಮಗುವನ್ನು ಪಡೆದು ಹೊರಸಿನ ಮೇಲೆ ಮಲಗಿದ್ದಾಗಲೇ ಗಂಡ ಮೈಲಾರಿ ಜೈಲಿಗೆ ಹೋಗಿದ್ದ ಹಳ್ಳಿಯ ಕುಕ್ಕಣಿಯ ಮನೆಯಲ್ಲಿ ಜೀತದಾಳಾಗಿದ್ದ ಮೈಲಾರಿ ಒಂದು ದಿನ ಹಾರುವ ಕುಕ್ಕಣಿಯ ಮಾತಿನ ಮೋಡಿಗೆ ಮರುಳಾಗಿ ಅವನು ಕುಡಿಸಿದ ಹೆಂಡದ ಅಮಲಿನಲ್ಲಿ ಕುಕ್ಕಣಿಯ ಹೇಳಕಿಯಂತೆ ಅವನ ವೈರಿಯೊಬ್ಬನ ಕಾಲಿಗೆ ಕೊಡಲಿ ಹಾಕಿ ಕಾಲು ಮುರಿದು ಬಂದಿದ್ದ ನೋಡಿ ಪಾಪ ಹದಿನೈದು ವರ್ಷಕ್ಕೆ ಅವಳು ಮೈ ನೆರೆದು ಆಮೇಲೆ ಮೈಲಾರಿ ಮೈಲಾರಿ ಮತ್ತು ಆಕೆಗೆ ಒಂದು ಮಗುನೂ ಕೂಡ ಆಗುತ್ತೆ ಅಂತಹ ಹಸಿ ಬಾಣಂತಿ ಆಗಿದ್ದಂತಹ ಸಂದರ್ಭದಲ್ಲಿ ಊರ ಗೌಡ ಆ ಕುಕ್ಕಣಿಯ ಮಾತನ್ನು ಕೇಳಿಕೊಂಡು ಅವನ ಹೆಂಡದ ಅಮಲಿಗೆ ಒಳಗಾದಂತಹ ಗಂಡನಾದಂತಹ ಮೈಲಾರಿ ಆತನ ಮನೆಯಲ್ಲೇ ಕೆಲಸ ಮಾಡ್ತಾಯಿದ್ದಂತಹ ಮೈಲಾರಿ ಅವನ ಮಾತಿಗೆ ಮರಳಾಗಿ ಹೆಂಡದ ಅಮಲಿನಲ್ಲಿ ಅವನು ಹೇಳಿದಂತಹ ರೀತಿಯಲ್ಲಿ ಕುಕ್ಕಣಿಯ ವೈರಿಯನ್ನು ಕಾಲನ್ನು ಕತ್ತರಿಸ್ಬಿಟ್ಟು ಬಂದಿದ್ದ ಅದಕ್ಕೋಸ್ಕರ ಅವನೀಗ ಜೈಲು ಪಾಲಾಗಿದ್ದಾನೆ ಆದರೆ ಹಸಿ ಬಾಣಂತಿ ಎಳೆ ಮಗು ಒಬ್ಬರೇ ಇರುವಂಥದ್ದು ಅವನ ನಿಶಾ ಇಳಿದಾಗ ಅವನು ಪೊಲೀಸರ ವಶದಲ್ಲಿ ಇದ್ದ ಅವನ ಹೆಂಡದ ಅಮುಲು ಎಲ್ಲವೂ ಕೂಡ ಇಳಿದಾಗ ಅವನು ಪೊಲೀಸರ ವಶದಲ್ಲಿ ಇದ್ದ ಕುಕ್ಕಣ್ಣಿ ಎಲೆ ತಿಂದ ಕೆಂಪು ರಕ್ತದ ಬಾಯನ್ನು ಅಗಲಿಸಿ ನಗುತ್ತಾ ನೀ ಜೈಲಿನಿಂದ ಬರೋ ತನಕ ನಿನ್ನ ಮನೆ ಖರ್ಚ ಎಲ್ಲ ನಾನು ನಡೆಸ್ತೀನೋ ಮೈಲಾರಿ ನಿನ್ನ ಹೆಂಡತಿ ಅಂದರೆ ನನಗೆ ಮಗಳಿಂದಾಗ ನೀನು ಏನೂ ಚಿಂತೆ ಮಾಡಬೇಡ ಹೋಗಿ ಬಾ ಎಂದಿದ್ದ ಮೈಲಾರಿಯ ಅಮಲು ಈಗ ಪೂರ್ತಿ ಇಳಿದಿತ್ತು ನೋಡಪ್ಪ ನೀನು ಜೈಲಿಂದ ಬರೋ ತನಕನೂ ಕೂಡ ನಾನು ನಿನ್ನ ಹೆಂಡತಿ ಮಗುವನ್ನು ನೋಡ್ಕೋತೀನಿ ಅವರ ಪೂರ್ತಿ ಖರ್ಚನ್ನು ನಾನು ನಿಭಾಯಿಸ್ತೀನಿ ನಿನ್ನ ಹೆಂಡತಿ ನನ್ನ ಮಗಳಿದ್ದಂಗೆ ಅಂತ ಹೇಳಿ ಆ ಗೌಡ ಕುಕ್ಕಣ್ಣಿ ಹೇಳಿದ್ದ ಆದರೆ ಅದೆಲ್ಲವೂ ಕೂಡ ಈಗ ಪೂರ್ತಿ ಇಳಿದಿತ್ತು ಅಂತಂದರೆ ಅಂತಹ ನಶೆ ಯಾವುದೂ ಕೂಡ ಈಗ ಇರಲಿಲ್ಲ ಯಾಕೆ ನಶೆ ಇರಲಿಲ್ಲ ಅಂತಂದರೆ ಅವನಿಗೆ ಸತ್ಯದ ಅರಿವು ಆಗೋಗಿತ್ತು ಅಂತ ಗಂಗಾ ಹತ್ತೇ ದಿನಗಳಲ್ಲಿ ಹೊರಸು ಬಿಟ್ಟದ್ದು ಹಸಿ ಮೈಯಲ್ಲಿಯೇ ಕಣ್ಣಿ ಕೊಕ್ಕಣಿಯ ಬಳಿ ಬಂದಿದ್ದಳು ಅವನು ಹದ್ದಿನಂತೆ ಅವಳ ನುಣ್ಣನೆಯ ಮೈ ಮೇಲೆ ಕಣ್ಣಾಡಿಸುತ್ತ ನಕ್ಕಿದ್ದ ಗಂಗಾ ಇನ್ನೊಂದು ಹದಿನೈದು ದಿನ ಹೋಗಲಿ ನಿನ್ನ ಮೈ ಆರ್ತದ ಈಗ ಇನ್ನೂ ಹಸಿ ಹಸಿ ಬಾಣಂತೀನಿ ಆಮೇಲೆ ನಿನಗೆ ರೊಕ್ಕ ಕೊಡ್ತೀನಿ ಅಂತ ನೋಡಿ ಎಂತಹ ನೀಚ ಅವನು ಅಂತ ಇಲ್ಲಿ ಆತ ನಾನು ನಿನ್ನ ಮ ನಿನ್ನ ಹೆಂಡತಿಯನ್ನು ಮಗಳಿದ್ದಂತೆ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೋತೀನಿ ಏನೂ ಕೂಡ ಚಿಂತೆ ಮಾಡಬೇಡ ಅಂತ ಹೇಳಿ ತಾನು ಕೊಲೆಯನ್ನು ಮಾಡಿಸ್ಬಿಟ್ಟು ಜೈಲಿಗೆ ಸೇರಿಸಿದ್ದ ಆಕೆಯ ಗಂಡನನ್ನು ಆದರೆ ಹಸಿಮಯಿ ಇನ್ನೊಂದು ಹದಿನೈದು ದಿವಸ ಆದಮೇಲೆ ಬರ್ತೀನಿ ನನಗೆ ಆಗ ಹಣವನ್ನು ಕೊಡ್ತೀನಿ ಅಂತ ಹೇಳಿ ನೀಚನಾದಂಥ ಕಣ್ಣಿ ಮಾತಾಡ್ತಾನೆ ಎನ್ನುತ್ತ ನಾಲಿಗೆಯಿಂದ ತುಟಿ ಸವರಿಕೊಳ್ಳುತ್ತಾ ಗಂಗೆಯ ಮೈಮೇಲೆಯ ಆಸೆಗಳನ್ನು ಆಡಿಸಿದ್ದ ಗಂಗಾ ತುಟಿ ಕಚ್ಚಿ ಅಲ್ಲಿಂದ ತಿರುಗಿ ಬಂದವಳು ಕೂಲಿ ನಾಲಿ ಮಾಡಿ ಮಗುವನ್ನು ಸಾಕಿದಳು ಆದರೆ ಎಂತಹ ಅಸಹಾಯಕ ಪರಿಸ್ಥಿತಿಯಲ್ಲೂ ಕೂಡ ಆ ಹೆಣ್ಣುಮಗಳು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಯಿತು ಅಂತ ಅಂದಾಗ ತನ್ನ ಆತ್ಮಾಭಿಮಾನವನ್ನು ಆಕೆ ಮಾರ್ಕೊಳ್ಳಿಲ್ಲ ಆತ್ಮಾಭಿಮಾನವನ್ನು ಮಾರ್ಕೊಂಡು ಅಲ್ಲಿ ಜೀತದ ಆಳಾಗಿ ಇರಲಿಲ್ಲ ಅವನಿಗೆ ಉಗ್ದು ಅವಳು ತನ್ನ ಮಗುವನ್ನ ಕಟ್ಕೊಂಡು ಬರ್ತಾಳೆ ಕಷ್ಟದಲ್ಲಿದ್ರೂ ಕೂಡ ತನ್ನ ಆತ್ಮಾಭಿಮಾನವನ್ನು ಮಾರಲಿಲ್ಲ ಅದು ಆ ಹೆಣ್ಣುಮಗಳು ಗಂಗಾ ಅವಳು ಅಲ್ಲಿಂದ ಬರ್ತಾಳೆ ಅದೇ ಕುಕ್ಕಣಿಗೆ ಅವಳು ಮೆಟ್ಟನ್ನು ತೋರಿಸಿ ಗರ್ಜಿಸಿದಾಗ ಅವನು ತೆಪ್ಪಗಾಗಿದ ಮೈಲಾರಿಗೆ ಶಿಕ್ಷೆ ಆಗಿತ್ತು ಮಗುವಿಗೆ ಈಗ ಎರಡು ವರ್ಷ ಅವನು ಮತ್ತೆ ಅದನ್ನ ಮತ್ತೆ ಅವನು ಬಂದಂತಹ ಸಂದರ್ಭದಲ್ಲಿ ಆಸೆ ಬುರುಕನಾದಂಥ ಕುಕ್ಕಣಿ ಬಂದಂತಹ ಸಂದರ್ಭದಲ್ಲಿ ಚಪ್ಪಲಿಯನ್ನು ತೋರಿಸಿ ಎದರಿಸಿದ್ದ ಆ ರೀತಿ ದಿಟ್ಟವಾದಂತಹ ಹೆಣ್ಮಗಳು ಇಲ್ಲಿ ಗಂಗಾ ಆದರೆ ಈಗ ಗಂಡ ಜೈಲಲ್ಲಿ ಇದ್ದಾನೆ ಮಗುವಿಗೆ ಬೇರೆ ಎರಡು ವರ್ಷ ಆಗಿದೆ ಮಗುವಿಗೆ ಈಗ ಕಾಮಾಲೆ ರೋಗ ಈಗ ನೋಡಿದ್ರೆ ಮಗು ಕಾಮಾಲೆ ರೋಗಕ್ಕೆ ಬಲಿ ಅವಳಿಗೆ ಹೇಗಾದ್ರೂ ಮಾಡಿ ಮಗುವಿನ ಜೀವ ಉಳಿಸುವ ಚಿಂತೆ ಹೆಂಗಾದ್ರೂ ಮಾಡಿ ಮಗುವಿನ ಜೀವನ ಉಳಿಸ್ಕೋಬೇಕು ಅನ್ನುವಂತಹ ಚಿಂತೆ ತಾಯಿ ಹೃದಯಕ್ಕೆ ಇತ್ತು ಅದರಿಂದನೇ ಆ ರೀತಿ ಅವಳು ಅಷ್ಟು ದೂರದಿಂದಲೂ ಕೂಡ ಹೇಗೋ ಮಾಡಿ ಅಲ್ಪ ಸ್ವಲ್ಪ ದುಡಿದಿದ್ದಂತಹ ಹಣದಲ್ಲಿ ಬಸ್ ಚಾರ್ಜನ್ನು ಮಾಡಿಕೊಂಡು ಈಗ ಅವಳು ದವಾಖಾನೆಗೆ ಆಸ್ಪತ್ರೆಗೆ ಬಂದಿರ್ತಾಳೆ ಚಂದ್ರಳ್ಳಿಯಿಂದ ಕಲಬುರಗಿಯವರೆಗೆ ಅವಳು ಬಂದಿರ್ತಾಳೆ ನೋಡಿ ಹತ್ತಿರದಿಂದಲೇ ಗಂಡಸಿನ ಕೆಮ್ಮಿನ ಸದ್ದು ಕೇಳಿ ಬಿಚ್ಚಿ ಬಿದ್ದ ಕತ್ತು ತಿರುಗಿಸಿದಳು ಹತ್ತಿರದಲ್ಲಿಯೇ ಬಂದು ನಿಂತಿದ್ದ ಸೂಟು ದಾರಿಯೊಬ್ಬ ಸಿಗರೇಟಿನ ಹೊಗೆಯನ್ನು ಗಾಳಿಯಲ್ಲಿ ತೂರಿ ಮಾತು ಧರಿಸಿದ ಅಷ್ಟೊತ್ತಿಗೆ ಯಾರೂ ಕೂಡ ಅಲ್ಲಿ ಇರಲಿಲ್ಲ ನಿರ್ಜನವಾದಂತಹ ಪ್ರದೇಶ ಅಂತ ಹೇಳಿ ಹೇಳಿದೆ ಇವಳು ಆಲೋಚನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಸೂಟು ದಾರಿ ಸಿಗರೇಟನ್ನು ಹತ್ತಿಸ್ಕೊಂಡು ಅವನು ಬರ್ತಾನೆ ಮಾತಿಗಿಳಿತಾನೆ ಯಾರದು ಅಲ್ಲಿ ನಾನ್ರಿ ಅಪ್ಪ ಗಂಗಾ ಹಳ್ಳಿಯಿಂದ ಬಂದೀನ್ರಿ ಬಾಬಾ ನನ್ನ ಕೂಸಿಗೆ ದವಾಖಾನೆಯಾಗ ಸೇರ್ಕೆ ಮಾಡಿ ಇಂಜೆಕ್ಷನ್ ಔಷಧ ಬರ್ಕೊಟ್ಟಿದ್ರು ಡಾಕ್ಟರ್ ಸಾಬ್ರು ಅವಳೆಲ್ಲವನ್ನೂ ಕೂಡ ಪಾಪ ಹೇಳ್ಕೊತಾಳೆ ದುಃಖದಲ್ಲೇ ಆವಾಗ ದುಃಖದಲ್ಲೇ ಇದ್ದಂತಹ ಗಂಗಾ ಹೇಳ್ಕೊತಾಳೆ ನಾನು ನನ್ನ ಹೆಸರು ಗಂಗಾ ಅಂತ ಹೇಳಿ ನನ್ನ ಮಗುವಿಗೆ ಕಾಮಾಲೆ ರೋಗ ಬಂದಿದೆ ಅದರಿಂದ ನಾನು ಆಸ್ಪತ್ರೆಗೆ ಸೇರಿಸಿದ್ದೀನಿ ಈಗ ವೈದ್ಯರು ಚೀಟಿಯನ್ನು ಬರ್ಕೊಟ್ಟಿದ್ದಾರೆ ಔಷಧಿ ಇಂಜೆಕ್ಷನ್ ಎರಡನ್ನೂ ಕೂಡ ತಗೊಂಡು ಹೋಗಬೇಕು ಸಾಹೇಬ್ರ ಡಾಕ್ಟರ್ ಸಾಹೇಬ್ರು ಹೇಳಿದ್ದಾರೆ ಅಂತ ಯಾವುದೋ ಆವೇಶದಿಂದ ಎಂಬಂತೆ ಪಟಪಟನೆ ನುಡಿದವಳು ತಟ್ಟನೆ ಮಾತು ನಿಲ್ಲಿಸಿದಳು ಆ ಆಗಂತುಕ ಸಿರಿವಂತ ಮುಂದೆ ನಡೆದು ಬಂದ ಅವಳು ಎದ್ದು ನಿಂತಳು ಅವನು ಸುಟ್ಟು ಹೋದ ಸಿಗರೇಟನ್ನೆಸೆದು ಮತ್ತೊಂದನ್ನು ತೆಗೆದು ತುಟಿಗಿಟ್ಟುಕೊಂಡು ಲೈಟರ್ನಿಂದ ಹೊತ್ತಿಸಿದ ಅದೇ ಲೈಟರ್ ಅವಳ ಬಳಿ ಹಿಡಿದು ಬೇಟೆಗಣ್ಣು ಅರಳಿಸಿದ ಗಂಗೆಯ ದುಂಡು ಮೈ ಮೇಲೆ ಲೈಟರ್ನ ಬೆಳಕು ಹರಿದಾಡಿ ಕಣ್ಣು ಮುಚ್ಚಿತು ನೋಡಿ ಹ್ಞೂ ಏನಂದ್ರು ಡಾಕ್ಟರು ಅವನು ಕೇಳಿದ ಇಂಜೆಕ್ಷನ್ ಬರೆದು ಕೊಟ್ಟಾರ್ರಿ ನನ್ನ ಬಳಿ ರೊಕ್ಕ ಇರಲಿಲ್ಲ ಆ ಕೊಡಲಿಲ್ಲ ರೀ ಎಷ್ಟು ರೂಪಾಯಿ ಬೇಕಾಗಿತ್ತು ಅದಕ್ಕ ಚಾಲೀಸರ ಮ್ಯಾಲೆ ನಾಲ್ಕು ರೂಪಾಯಿ ಮತ್ತೆ ಆಟಾಣೆ ರೀ ಸಾಬ್ರಿ ನೋಡಿ ಹ್ಞೂ ರಾತ್ರಿ ಹತ್ತು ಗಂಟೆವರೆಗೆ ಔಷಧ ಅಂಗಡಿ ತೆರೆದಿದ್ದಾರಾ ನಾನು ನಿನಗ ಪನ್ನಾಸು ರೂಪಾಯಿ ಕೊಡ್ತೇನೆ ಅಂತ ನನ್ನ ಸಂಗಾಟ ಬಾ ಇವಳು ಎಲ್ಲವನ್ನೂ ಕೂಡ ಹೇಳ್ಕೊತಾಳೆ ನನ್ನ ಹತ್ರ ಹಣ ಇರಲಿಲ್ಲ ಅದಕ್ಕೋಸ್ಕರ ನಾನು ಹಣ ಇಲ್ಲದೆ ಇರೋಕ್ಕೋಸ್ಕರ ದುಖಾನ್ನವರು ಅಂದರೆ ಅಂಗಡಿಯವ ನನಗೆ ಔಷಧಿಯನ್ನು ಕೊಡಲಿಲ್ಲ ಎಷ್ಟು ರೂಪಾಯಿ ಅಂತ ಅಂದಾಗ ಆಕೆ ಹೇಳ್ತಾಳೆ ನಲ್ವತ್ನಾಲ್ಕು ರೂಪಾಯಿ ಎಂಟು ಹಣೆ ಅನ್ನೋದನ್ನು ಹೇಳ್ತಾಳೆ ಆಗ ಆತ ಹೇಳ್ತಾನೆ ನೋಡು ನಾನು ಐವತ್ತು ರೂಪಾಯಿಯನ್ನು ನಿನಗೆ ಕೊಡ್ತೀನಿ ನನ್ನ ಜೊತೆಯಲ್ಲಿ ಬಾ ಅಂತ ನೋಡಿ ಯಾವ ರೀತಿ ಇದೆ ಅಂತ ಅವಳ ಆ ಸಂಕಟದ ಸಂದರ್ಭದಲ್ಲಿ ಗಂಡಸರು ಅಂತಂದರೆ ಹೆಣ್ಣಿನ ಸಂಕಟದ ಸಂದರ್ಭದಲ್ಲಿ ಗಂಡಸರು ಯಾವ ರೀತಿ ಅವರ ಅಸಹಾಯಕತೆಯನ್ನು ಯಾವ ರೀತಿ ಅವರು ಸದುಪಯೋಗ ಪಡಿಸ್ಕೋತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅವಳು ಸೆಟೆದು ನಿಂತು ಎಲ್ಲವನ್ನೂ ಕೂಡ ಧಿಕ್ಕರಿಸಿ ಬಂದವಳು ಅಲ್ವಾ ಆತ್ಮಾಭಿಮಾನವನ್ನು ಮಾರ್ಕೊಳ್ಳಲಿಲ್ಲ ಆ ಗಂಗಾ ಆದರೆ ಈಗ ಮಗುವಿನ ಪರಿಸ್ಥಿತಿ ತನ್ನನ್ನೇ ತಾನು ಅವಳು ಅಡವಿಟ್ಟಾದರೂ ಕೂಡ ತನ್ನನ್ನೇ ತಾನು ಮಾರ್ಕೊಂಡಾದರೂ ಕೂಡ ಮಗುವಿನ ಜೀವವನ್ನು ಉಳಿಸ್ಬೇಕು ತಾಯಿಯ ಕರ್ತವ್ಯ ಅದು ಹಾಗಾದರೆ ಏನು ಮಾಡ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ಅಂತಂದರೆ ಎಲ್ಲಿಗ್ರಿ ಸಾಬ್ರೆ ಅಂತ ಹೇಳಿ ಕೇಳ್ತಾ ಎಲ್ಲಿಗ್ರೆ ಸಾಹೇಬ್ರೆ ಅಂತ ಅವಳು ಆಸೆ ಬರತ್ತ ದನಿಯಲ್ಲಿ ಕೇಳಿದಳು ಅಂದರೆ ತನಗೆ ಆ ಹಣ ಏನಾದರೂ ಇವನು ಕೊಡ್ತಾನೇನೋ ಅಥವಾ ಇವನು ಸಾಹುಕಾರ ಅದರಿಂದ ಇವನು ಸಾವುಕಾರ ಹೇಳಿದರೆ ವೈದ್ಯರು ಹೇಳ್ತಾರೇನೋ ಹಾಗಾದರೆ ಇಂಜೆಕ್ಷನ್ ಔಷಧಿಯನ್ನು ನನಗೆ ಕೊಡಿಸ್ಬೋದು ನನ್ನ ಮಗು ಉಳಿಯುತ್ತೆ ಜೀವ ಉಳಿಯುತ್ತೆ ಅಂತ ಹೇಳಿ ಆಸೆ ಅದರಿಂದ ಆ ರೀತಿ ಕೇಳ್ತಾಳೆ ನಿನಗೆ ರೂಪಾಯಿ ಬೇಕೋ ಇಲ್ವೋ ನಿನ್ನ ಮಗ ಬದುಕೋಬೇಕೋ ಇಲ್ವೋ ಅವನು ಗತ್ತಿನಿಂದ ಹೇಳಿದ ನಿನಗೆ ದುಡ್ಡು ಬೇಕು ತಾನೆ ನಿನ್ನ ಮಗ ಬದುಕಬೇಕು ತಾನೆ ಅವನು ಗತ್ತಿನಿಂದ ಹೇಳ್ತಾನೆ ಬದುಕಬೇಕ್ರಿ ನನ್ನ ಮಗ ಜರೂರ ಜರೂರ ಬದುಕಬೇಕ್ರಿ ಸಾಬ್ರೆ ಹಾಗಿದ್ರಾ ಬಾ ನನ್ನ ಜೊತೆ ನನ್ನ ಮಗ ಜರೂರಾಗಿ ಬದುಕಬೇಕು ಅಂತಾದಾಗ ಸರಿ ನನ್ನ ಜೊತೆ ಬಾ ಅಂತ ಹೇಳಿ ಅವಳು ಜೀವ ಗಟ್ಟಿ ಮಾಡಿಕೊಂಡಳು ಆದದ್ದಾಗಲಿ ಅಂತ ಬಿರಬಿರನೆ ಅವನ ಹಿಂದೆ ಹೊರಟಳು ಅವನು ಮುಂದೆ ಬಂದು ತನ್ನ ಕಾರಿನ ಬಾಗಿಲು ತೆರೆದ ಕೂಡು ಎಂದ ಅವಳು ಹೆದರುತ್ತಲೇ ಕುಳಿತಳು ಕಾರು ಕತ್ತಲೆಯಲ್ಲಿ ದೂರ ದೂರ ಸರಿಯಲಾರಂಭಿಸಿತು ತಾಸಿನ ನಂತರ ಆ ಕಪ್ಪು ಕಾರಿನ ಮಾಲೀಕ ಅವಳನ್ನು ದವಾಖಾನೆಯ ಬಳಿ ಇಳಿಸಿ ಹೋದ ಒಂದು ತಾಸು ಆದಮೇಲೆ ಒಂದು ಗಂಟೆ ಆದಮೇಲೆ ಅವಳನ್ನು ಇಳಿಸಿ ಹೋದ ಆದರೆ ಅವಳಿಗೆ ಯಾವುದೂ ಕೂಡ ಗೊತ್ತಿಲ್ಲ ತನ್ನನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಔಷಧಿಯನ್ನು ಇವನು ಉಚಿತವಾಗಿ ಕೊಡಿಸ್ಬೋದು ವೈದ್ಯರ ಹತ್ರ ಇವನು ಮಾತಾಡ್ಬೋದು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ಳು ಅವಳು ನೋಡಿ ಗಂಗೆಯ ಕೈಯಲ್ಲಿ ಐವತ್ತು ರೂಪಾಯಿ ನೋಟಿತ್ತು ಗಂಗೆಯ ಕೈಯಲ್ಲಿ ಈಗ ಹಣ ಇತ್ತು ಆದರೆ ಅವಳಲ್ಲಿದ್ದ ಅತ್ಯಮೂಲ್ಯವಾದದ್ದೇನೋ ಕಳೆದು ಹೋಗಿತ್ತು ಅವಳಲ್ಲಿ ಇರಬೇಕಾದಂತಹ ಅತ್ಯಮೂಲವಾದಂತಹ ಯಾವುದೋ ಒಂದು ಅವಳಲ್ಲಿ ಕಳೆದು ಹೋಗಿತ್ತು ಆದರೆ ಇಲ್ಲ ಅವರು ಖರೀದಿಸಿದ್ರು ಕಳೆದು ಹೋಗಿರಲಿಲ್ಲ ಆ ವ್ಯಕ್ತಿ ಖರೀದಿಸಿದ್ದ ಅದರ ಬೆಲೆಯನ್ನು ಕೈಯಲ್ಲಿ ಹಿಡಿದುಕೊಂಡವಳು ಕ್ಷಣ ತಡೆದು ನಿಂತಳು ಅದರ ಬೆಲೆ ಅಂತಂದರೆ ಐವತ್ತು ರೂಪಾಯಿ ಅದನ್ನ ಕೈಯಲ್ಲಿ ಹಿಡ್ಕೊಂಡವಳು ಒಂದು ಕ್ಷಣ ನಿಂತಳು ಮರುಕ್ಷಣ ಸಿಟ್ಟು ಸಂತಾಪ ಆಸೆಗಳಿಂದ ಅಂಗಡಿ ಹೋಗೋಳು ನೋಡಿ ಸಿಟ್ಟು ಯಾಕೆ ಸಿಟ್ಟು ಅಂತಂದರೆ ಬಡವರನ್ನ ಯಾವ ರೀತಿ ಬಡವರ ಅಸಹಾಯಕತೆಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೋತಾರೆ ಶ್ರೀಮಂತರು ಅನ್ನುವಂತಹ ಸಿಟ್ಟು ಸಂತಾಪ ತಾನು ಹೆಣ್ಣಾಗಿ ಹುಟ್ಟಿದ್ರಿಂದ ಈ ರೀತಿಯ ಒಂದು ಸಂಕಟವನ್ನು ಪಡುವಂಗಾಯ್ತಲ್ಲ ಅನ್ನುವಂತಹ ಸಂತಾಪ ತನ್ನ ಕೈಯಲ್ಲಿ ಏನೂ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇನ್ನೊಂದು ಆಸೆ ಹೇಗಾದರೂ ಸರಿ ನನ್ನನ್ನು ನಾನು ಕೊಟ್ಟಾದರೂ ಕೂಡ ಸರಿ ನನ್ನ ಪ್ರಾಣವನ್ನು ಕೊಟ್ಟಾದರೂ ಕೂಡ ಸರಿ ನನ್ನ ಮಗುವನ್ನು ಉಳಿಸ್ಕೋಬೇಕು ಅನ್ನುವಂತಹ ಆಸೆ ನನ್ನ ಮಗುವನ್ನು ಉಳಿಸ್ಕೋತೀನಿ ಅನ್ನುವಂತಹ ಆಸೆ ಈ ಮೂರರಿಂದಲೂ ಕೂಡ ಅವಳು ಬೇಗ ಬೇಗ ಔಷಧಿಯ ಅಂಗಡಿ ಹತ್ರ ಹೋಗ್ತಾಳೆ ಅವಳು ಔಷಧಿ ಇಂಜೆಕ್ಷನ್ ತೆಗೆದುಕೊಂಡು ಓಡುತ್ತಾಳೆ ವಾರ್ಡಿಗೆ ಬಂದಳು ಅಷ್ಟೊತ್ತಿಗೆ ಅವಳು ಔಷಧಿ ಇಂಜೆಕ್ಷನನ್ನು ತಗೊಂಡು ವಾರ್ಡಿಗೆ ಬರ್ತಾಳೆ ಆದರೆ ಸಂಬಂಧಿಸಿದ ಡಾಕ್ಟರ್ ಡ್ಯೂಟಿ ಮುಗಿದಿತ್ತು ಯಾರು ಆ ಮಗುವನ್ನು ಬೆಳಿಗ್ಗೆ ನೋಡಿದ್ರಲ್ಲ ಅವರ ಡ್ಯೂಟಿ ಮುಗ್ದಿತ್ತು ಎಂತಹ ಎಂತಹ ಕೆಟ್ಟ ವೈದ್ಯರು ಇಲ್ಲಿ ಇರ್ತಾರೆ ಮಾನವೀಯತೆಯೇ ಇಲ್ಲದೇ ಇರುವಂತಹ ಕರುಣೆಯೇ ಇಲ್ಲದೆ ಇರುವಂತಹ ವೈದ್ಯರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ ಬೇರೆ ಡಾಕ್ಟ್ರ ಬಳಿ ನಿಂತು ಗೋಗರೆದಳು ಅಲ್ಲಿದ್ದಂತಹ ಇನ್ನೊಬ್ಬ ಡಾಕ್ಟ್ರು ವೈದ್ಯ ಬಂದಿರ್ತಾನೆ ಅವರತ್ರ ಹೋಗಿ ಗೋಗರಿತಾಳೆ ತನ್ನ ಮಗುವಿನ ಪ್ರಾಣಭಿಕ್ಷೆಗಾಗಿ ಗೋ ಗೋಗರಿತಾಳೆ ಆದರೆ ಬೇರೆ ಡಾಕ್ಟ್ರ್ ರೋಗಿಗಳನ್ನು ನೋಡೋದಿಲ್ಲವೆಂದು ಅವನು ಕಡಾಖಂಡಿತವಾಗಿ ಹೇಳಿಬಿಟ್ಟ ನೋಡಮ್ಮ ನಾನು ಬೆಳಿಗ್ಗೆ ಬಂದಂತಹ ರೋಗಿಗಳನ್ನು ಆ ವೈದ್ಯ ನೋಡಿದಂತಹ ರೋಗಿಗಳನ್ನು ನಾನು ನೋಡಲ್ಲ ಅಂತ ಹೇಳಿ ಅವನು ಕಡಾಖಂಡಿತವಾಗಿ ಹೇಳಿಬಿಡ್ತಾನೆ ಅಕಸ್ಮಾತ್ ನೋಡಿದರೆ ಪಾಪ ಆ ಮಗು ಉಳ್ಕೋತಾಯ್ತೋ ಏನು ಗಂಗಾ ಔಷಧ ಇಂಜೆಕ್ಷನ್ ಬಾಟ್ಲುಗಳನ್ನು ಹಿಡಿದುಕೊಂಡು ಬಂದು ಮಗುವಿನ ಬಳಿ ಕುಳಿತಳು ಆಯಾಸದಿಂದ ಮಗು ಕಣ್ಣು ತೆರೆದು ಆಗಾಗ ತಾಯಿಯ ಮುಖವನ್ನು ಆರ್ತತೆಯಿಂದ ನೋಡಿತು ಗಂಗಾಳ ಹೃದಯ ಕಿತ್ತು ಬರುವಂತೆ ಮಗುವನ್ನು ಎದೆಗೆ ಉಚ್ಚಿಕೊಂಡು ಬಿಕ್ಕಳಿಸಿದಳು ನಿರ್ಗತಿಕ ಹೆಣ್ಣಿನ ತಾಯ್ತನ ಅಸಹಾಯಕತೆಯಲ್ಲೇ ಒದ್ದಾಡಿತು ನಿರ್ಗತಿಕ ಹೆಣ್ಣನ ತಾಯ್ತನ ಅಸಹಾಯಕತೆ ಅವಳಿಗೇನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಈಗ ವೈದ್ಯರು ಇದ್ದಾರೆ ಆದರೆ ವೈದ್ಯರು ಬೆಳಿಗ್ಗೆ ಯಾರು ಡಾಕ್ಟ್ರು ನೋಡಿದಾರೋ ಅವರೇ ನೋಡಬೇಕು ನಾನು ನೋಡೋಕ್ಕಾಗಲ್ಲ ಅಂತ ಹೇಳಿ ಕಡಾಖಡಿತವಾಗಿ ಹೇಳ್ತಾ ಇದ್ ಈಗ ಅವಳ ಹತ್ರ ಹಣ ಇಲ್ಲ ಔಷಧಿ ಇದೆ ತನ್ನನ್ನೇ ತಾನು ಮಾರ್ಕೊಂಡಿದ್ದಾಳೆ ಔಷಧಿ ಇದೆ ಔಷಧಿ ಇದ್ದರೂ ಕೂಡ ಮಗುವಿನ ಜೀವವನ್ನು ಉಳಿಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಯಾರೂ ಕೂಡ ಬರ್ತಾಯಿಲ್ಲ ಇಂತಹ ಅಸಹಾಯಕ ಸ್ಥಿತಿ ಅವಳ ಹತ್ರ ಆ ಅಸಹಾಯಕ ಸ್ಥಿತಿಯಲ್ಲಿ ಏನೂ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತಹ ಸ್ಥಿತಿಯಲ್ಲಿ ಅವಳು ಇದ್ದಾಳೆ ಅವಳು ಗಟ್ಟಿಯಾಗಿ ಜೋರಾಗಿ ಅಳ್ತಾಳೆ ಆಸ್ಪತ್ರೆಯ ಅಚ್ಚ ಬಿಳುಪಿನ ಗೋಡೆಗಳ ಮೇಲೆ ಆಗತಾನೆ ಹುಟ್ಟಿದ ಸೂತಕ ರಕ್ತಸಿತ್ತ ಹಸಿ ಕಿರಣಗಳು ನೆತ್ತರ ಚೆಲ್ಲಿದವು ಕ್ರಮೇಣ ಬೆಳಕು ಬಾಗಿಲು ಕಿಟಕಿಗಳಿಂದ ವಾರ್ಡುಗಳಲ್ಲಿ ನುಗ್ಗಿ ಬಂದಿತ್ತು ಕ್ರಮೇಣವಾಗಿ ಅಂತಂದ್ರೆ ಬೆಳಕು ಆಯಿತು ಆದ್ರೆ ಇಡೀ ರಾತ್ರಿ ಕಣ್ಣು ರೆಪ್ಪೆ ಕೂಡಿಸದ ಗಂಗಾ ನಿಡಿದಾದ ಉಸಿರೆಳೆದಳು ಮಗುವಿಗೆ ನಿದ್ದೆಯ ಮಂಪರು ಅದರ ಮುಖದೆಡೆಗೆ ಅವಳ ಕಳವಳ ಬೆರೆತ ಮಮತೆಯ ನೋಟ ಒಂಬತ್ತು ಗಂಟೆಗೆ ಡಾಕ್ಟ್ರು ಬಂದಾಗ ಗಂಗಾ ಓಡಿ ಬಂದು ಅವರ ಮುಂದೆ ಇಂಜೆಕ್ಷನ್ ಔಷಧಿ ಬಾಟ್ಲುಗಳನ್ನು ಹಿಡಿದು ನಿಂತು ಆವರಿಸಿದಳು ರಾತ್ರಿ ಇಡೀ ಅವಳು ನಿದ್ರೆಯನ್ನು ಮಾಡಿಲ್ಲ ಪಾಪ ತನ್ನ ಮಗುವಿಗೆ ಏನಾಗುತ್ತೋ ಏನಾಗುತ್ತೋ ಅನ್ನುವಂತಹ ಕಳವಳ ವೈದ್ಯರು ಒಂಬತ್ತು ಗಂಟೆಗೆ ಬಂದಾಗ ಓಡೋಗಿ ಔಷಧಿ ಇಂಜೆಕ್ಷನ್ ಬಾಟ್ಲುಗಳನ್ನು ಹಾಕಿ ಕೊಡ್ತಾಳೆ ಡಾಕ್ಟರ್ ಮಗುವನ್ನು ಪರೀಕ್ಷಿಸಿದರು ಮಗುವಿನ ಉಸಿರ ಗತಿ ತೀವ್ರವಾಗಿತ್ತು ಎದೆ ರಭಸದಿಂದ ಏರಿಳಿತಿತ್ತು ನೋಡಿ ತೀವ್ರವಾಗಿ ಉಸಿರಾಡ್ತಾ ಇತ್ತು ಅಂತಹ ಒಂದು ಸ್ಥಿತಿಗೆ ಆ ಮಗು ತಲುಪಿತು ಏನಾಗುತ್ತೆ ಮುಂದೆ ಸಿರಂಜಿನಿಂದ ಹರಿದ ದ್ರವವನ್ನು ತಮ್ಮೊಳಗೆ ಹೀರಿಕೊಳ್ಳಲು ಮಗುವಿನ ರಟ್ಟೆ ಸೊಂಟದ ಯಾವ ನರವೂ ಜೀವಂತವಾಗಿರಲ್ಲ ಬರೀ ಉಸಿರಾಡ್ತಾ ಇತ್ತು ಅಷ್ಟೇ ಆದರೆ ಆ ಸಿರಂಜಿಂದ ಕೊಡುವಂತಹ ಔಷಧಿಯನ್ನು ಆ ಮೀರ್ಕೊಳ್ಳೋಕ್ಕೆ ಯಾವ ನರನಾಡಿಗಳೂ ಕೂಡ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಯಾವ ನರವೂ ಕೂಡ ಜೀವಂತವಾಗಿರಲಿಲ್ಲ ಡಾಕ್ಟರ್ ಮೂರು ಮೂರು ಸಲ ಪ್ರಯತ್ನಿಸಿ ಸೋತು ಬಿಟ್ಟರು ಎರಡೇ ಕ್ಷಣಗಳಲ್ಲಿ ಮಗು ಜೋರಾಗಿ ಬಿಕ್ಕಳಿಸಿ ಕೊನೆಯ ಉಸಿರನ್ನ ಎಳೆದುಕೊಂಡಿತು ಪಾಪ ಅವಳಿಗೆ ಡಾಕ್ಟರ್ ತಲೆ ಅಲ್ಲಾಡಿಸಿ ಮುಂದೆ ಸರಿದರು ಅದೇ ರಾತ್ರಿ ಇದ್ದಂತಹ ವೈದ್ಯರು ಏನಾದರೂ ಆ ಮಗುವಿಗೆ ಇಂಜೆಕ್ಷನ್ ಮಾತ್ರೆಗಳನ್ನು ಏನಾದರೂ ಕೊಟ್ಟಿದ್ರೆ ಔಷಧಿಯನ್ನು ಕೊಟ್ಟಿದರೆ ಖಂಡಿತವಾಗ್ಲೂ ಕೂಡ ಆ ಮಗು ಜೀವಂತವಾಗಿ ಇರ್ತಾಯಿತ್ತು ಅದಕ್ಕೆ ಅಲ್ವಾ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಕರೆಯೋದು ಆದರೆ ಅದನ್ನು ಮಾಡಲೇ ಇಲ್ಲ ಆದರೆ ಅಸಹಾಯಕಳಾದಂತಹ ಹೆಣ್ಣುಮಗಳು ಬಡವಳಾದಂತಹ ಹೆಣ್ಮಗಳು ಎಲ್ಲಿ ಹೋಗಬೇಕು ಯಾರನ್ನ ಕೇಳಬೇಕು ಏನೂ ಕೂಡ ಗೊತ್ತಾಗಲಿಲ್ಲ ಅವಳ ಅಸಹಾಯಕತೆಯನ್ನು ಯಾವ ರೀತಿ ಗಂಡಸರು ದುರುಪಯೋಗ ಪಡಿಸ್ಕೊ ಾರೆ ಅನ್ನೋದನ್ನ ನಾವು ನೋಡಿದ್ವಿ ಯಾವ ರೀತಿ ಶ್ರೀಮಂತನಾದಂತಹ ಸಾಹುಕಾರ ದುರುಪಯೋಗ ಪಡಿಸ್ಕೊತಾನೆ ಅಂತ ಹೇಳಿ ಡಾಕ್ಟರ್ ತಲೆ ಅಲ್ಲಾಡಿಸಿ ಮುಂದೆ ಸರಿದರು ಗಂಗಾ ಹುಚ್ಚಿಯಂತೆ ಮಗುವನ್ನ ಎತ್ತಿಕೊಂಡು ಎದೆಗೆತ್ತಿಕೊಂಡವಳೆ ದನಿ ತೆಗೆದು ಆಳತೊಡಗಿದಳು ಅವಳ ದುಃಖ ಆ ರೀತಿ ಉಮ್ಮಳಿಸಿತು ಸೆರೆಮನೆಯ ಸರಳುಗಳ ಹಿಂದಿರುವ ಗಂಡ ಮಡಿಲಲ್ಲಿ ಮಗುವಿನ ಹೆಣ ಗಂಗ ಕರುಳು ಕಿತ್ತು ಬರುವ ಆರ್ತತೆ ಅಸಹಾಯಕತೆ ದುಃಖಗಳಿಂದ ರೋಧಿಸತೊಡಗಿದರು ಒಂದು ಕಡೆ ಗಂಡ ಸೆರೆಮನೆಯಲ್ಲಿ ಇದ್ದಾನೆ ಇನ್ನೊಂದು ಕಡೆ ಮಗು ಈಗ ಸತ್ತು ಮಲಗಿದೆ ಈ ದುಃಖವನ್ನು ಅವಳಿಗೆ ತಡಿಯೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಗಂಗಾ ಕಾಲಿ ಮಡಿಲಿನಿಂದ ವಾರ್ಡಿನ ಒಂದೊಂದೇ ಮೆಟ್ಟಿಲುಗಳನ್ನ ಸೋತ ಕಾಲುಗಳಿಂದ ಇಳಿಯುತ್ತಾ ನಿಟ್ಟಿಸಿರಿಟ್ಟಳು ಆಸ್ಪತ್ರೆಯ ಆವರಣದಲ್ಲಿ ನಿಂತ ಸ್ಕೂಟರುಗಳು ಪ್ಯಾಂಟ್ ಶರ್ಟ್ ತೊಟ್ಟ ಟಿವಿಯಿಂದ ನಡೆದಾಡುವ ಸಿರಿವಂತರನ್ನ ನೋಡುತ್ತಾ ಒಂದು ಕ್ಷಣ ನಿಂತು ಬಿಟ್ಟಳು ಎಲ್ಲವನ್ನೂ ಎಲ್ಲರನ್ನೂ ಪೆಟ್ರೋಲ್ ಹಾಕಿ ಸುಟ್ಟು ಬಿಡಬೇಕು ಎನ್ನುವ ರೋಷ ಒಮ್ಮಿಂದೊಮ್ಮಲೆ ಅವಳೆದೆಯಲ್ಲಿ ಎಲ್ಲಿ ಬುಗಿಲೇನೆ ಮೇಲೆದ್ದು ಒಂದು ಕ್ಷಣ ಹಲ್ಲುಗಳನ್ನ ಕಟಕಡಿಸಿತು ಮುಷ್ಟಿ ಬಿಗಿಯಿತು ಎಲ್ಲರನ್ನೂ ಕೂಡ ಅಲ್ಕಂಡಂತಹ ಸ್ಕೂಟರು ಓಡಾಡ್ತಾ ಇರುವಂತಹವರು ನ್ನ ಕಾರುಗಳನ್ನು ಅಥವಾ ಸಾಹುಕಾರರನ್ನ ಯಾರೆಲ್ಲರನ್ನೂ ಕೂಡ ಒಂದೇ ಸಲ ಸುಟ್ಟು ಭಸ್ಮ ಮಾಡಿಬಿಡಬೇಕು ಅಂತ ಹೇಳಿ ಅವಳಿಗೆ ಅನ್ನಿಸ್ತು ಪೆಟ್ರೋಲ್ ಹಾಕಿ ಸುಟ್ಬಿಡ್ಬೇಕು ಅಂತ ಹೇಳಿ ಅವಳಿಗೆ ಅನ್ನಿಸ್ತು ಯಾಕೆ ಅಂತಂದರೆ ಎಲ್ಲರ ಹತ್ರನೂ ಕೂಡ ಅವಳು ಭಿಕ್ಷೆಯನ್ನು ಬೇಡಿರ್ತಾಳೆ ತನ್ನ ಮಗುವಿಗೋಸ್ಕರ ಅವಳು ಭಿಕ್ಷೆ ಬೇಡಿರ್ತಾಳೆ ಆದರೆ ಯಾರೊಬ್ಬರು ಕೂಡ ಅವಳಿಗೆ ಸಹಾಯ ಮಾಡಿರಲ್ಲ ಕರುಣೆಯನ್ನು ತೋರಿಸಿರಲ್ಲ ತೂ ತೂ ಎಂದು ವಾಹನಗಳ ಮೇಲೆ ಉಗಿಯುತ್ತಾ ಓಡಿ ಬಂದು ನೆನ್ನೆ ಕುಳಿತುಕೊಂಡಿದ್ದ ಬೇವಿನ ಮರದ ಬುಡದ ವರ್ತುಲಾಕಾರದ ಕಟ್ಟೆಯ ಮೇಲೆ ಕುಳಿತು ಮೊಣಕಾಲುಗಳಿಗೆ ತಲೆ ಸೇರಿಸಿ ಕಣ್ಣು ಮುಚ್ಚಿದಳು ಅಲ್ಲೇ ಹಿಂದೆ ರಾತ್ರಿ ಕುಳಿತಿದ್ದಂತಹ ಕಟ್ಟೆಯ ಮೇಲೆ ಅವಳು ಬಂದು ಕೂತ್ಕೋತಾಳೆ ಎಷ್ಟೋ ಹೊತ್ತು ಅದೇ ಸ್ಥಿತಿಯಲ್ಲಿ ಕುಳಿತಿದ್ದಳು ಎಷ್ಟೊತ್ತವಳು ಪಾಪ ಆ ಸ್ಥಿತಿಯಲ್ಲಿ ಕುಳಿತಿದ್ಲೋ ಗೊತ್ತಿಲ್ಲ ಅವಳಿಗೆ ಕಲ್ಲುಗಳ ನಡುವೆ ಕೆನೆಗಟ್ಟಿದ ಕತ್ತಲೆಯಲ್ಲಿ ಕೆಂಪು ಕಪ್ಪು ಚುಕ್ಕಿಗಳು ಮೂಡಿದಂತಾಗಿ ಸತ್ತ ಮಗುವಿನ ಆಟವಾಡಿದ ಅನೇಕ ಭಂಗಿಗಳು ಮೂಡತೊಡಗಿ ಅವಳನ್ನು ಹೊರಗಿನ ಪ್ರಪಂಚದ ಸಂಪೂರ್ಣವಾಗಿ ದೂರ ಸರಿಸುವಲ್ಲಿ ಸಫಲವಾಯಿತು ನೋಡಿ ಕೆಂಪು ಕಪ್ಪು ಚುಕ್ಕೆಗಳು ಮೂಡಿದಂತಾಗಿ ಸತ್ತ ಮಗುವಿನ ಆಟವಾಡಿದ ಅನೇಕ ಭಂಗಿಗಳು ಮೂಡತೊಡಗಿ ಆ ಮಗು ಬದುಕಿದ್ದಾಗ ಯಾವ ರೀತಿ ಅದು ಆಟ ಆಡ್ತಾ ಇತ್ತು ಅದೆಲ್ಲವೂ ಕೂಡ ಅವಳ ಮನಸ್ಸಿನಲ್ಲಿ ಮೂಡತೊಡಗಿತು ಅವಳನ್ನು ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ದೂರ ಸರಿಸುವಲ್ಲಿ ಅದು ಸಫಲವಾದವು ಅದರಿಂದ ಅವಳಿಗೆ ಹೊರಗಿನ ಪ್ರಪಂಚ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ತನ್ನ ಮಗುವಿನ ಒಂದು ಆಟ ಅಂತಹ ತುಂಟಾಟಗಳನ್ನೇ ಅವಳು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಕೂತಿದ್ಳು ಅವಳ ಬಳಿ ಹರಿದು ಬಂದು ನಿಂತ ಕಾರಿನ ಸದ್ದು ಅವಳ ಕಿವಿ ಸೇರಲಿಲ್ಲ ಅವಳ ಪಕ್ಕದಲ್ಲೇ ಬಂದು ಒಂದು ಕಾರ್ ನಿಂತ್ಕೋತು ಆದರೂ ಕೂಡ ಅವಳಿಗೆ ಆ ಶಬ್ದ ಕೇಳಿಸಲಿಲ್ಲ ಕಾರಿನಿಂದ ಇಳಿದ ನೆನ್ನೆಯ ಸಾಹುಕಾರ ಅವಳೆಡೆಗೆ ನಡೆದು ಬಂದ ಏ ಗಂಗಾ ಅವನು ಕರೆದಾಗಲೇ ಅವಳು ಗಡಬಡಿಸಿ ತಲೆ ಎತ್ತಿದಳು ಕಣ್ಣೊರೆಸಿಕೊಂಡು ಅವನೆಡೆಗೆ ದಿಟ್ಟಿಸಿದಳು ಮನಸ್ಸು ನಿಶ್ಚಲವಾಗಿತ್ತು ನಿನ್ನೆ ತನ್ನನ್ನು ಕಾರಿನಲ್ಲಿ ಒಯ್ದು ಬೋಗಿಸಿ ಐವತ್ತು ರೂಪಾಯಿ ಕೊಟ್ಟ ಸಾಹುಕಾರ ಅವಳಿಗೆ ಗೊತ್ತಾಯಿತು ನಿನ್ನೆ ಅವಳನ್ನು ಕರ್ಕೊಂಡು ಹೋಗಿ ಐವತ್ತು ರೂಪಾಯಿ ಕೊಟ್ಟಂತಹ ಸಾಹುಕಾರ ಅಂತ ಹೇಳಿ ಹಿಂಗ್ಯಾಕ ನೋಡ್ತೀ ಗಂಗಾ ನಾನೇ ಇವತ್ತು ನಿನಗೆ ರೂಪಾಯಿ ಬೇಕೇನೋ ಅಂತ ಬಂದೆ ನೋಡಿ ಹೆಂಗಿದ್ದಾರೆ ಅಂತ ಇವತ್ತು ಕೂಡ ನಿನಗೆ ದುಡ್ಡು ಬೇಕಾ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತೇಳಿ ಅವಳು ಎದ್ದು ನಿಂತಳು ಅವನು ಬಾ ಎಂದವನೇ ಮುಂದೆ ನಡೆದ ಅವಳು ಮೌನವಾಗಿ ಹಿಂಬಾಲಿಸಿದಳು ಅವನು ಕಾರಿನ ಬಾಗಿಲು ತೆಗೆಯಲು ಕೈಯಿಟ್ಟ ಗಂಗಾನ ಮುಖ ತೀವ್ರ ರೋಷದಿಂದ ಕಠೋರವಾಯಿತು ಕಣ್ಣುಗಳಲ್ಲಿ ರಕ್ತ ನುಗ್ಗಿತು ನೆಲದ ಮೇಲೆ ಬಿದ್ದಿದ್ದ ಕಲ್ಲುಗಳನ್ನೆತ್ತಿಕೊಂಡು ಅವನ ತಲೆಗೆ ಬಲವಾಗಿ ಬೀಸಿ ಹೊಡೆದಳು ಹರೆಯದ ಹೆಂಗಸಿನ ಆಕ್ರೋಶದ ಒಡೆತ ಅದು ಅವನು ಬಾ ಅಂತ ಹೇಳಿ ಕಾರ ಹತ್ರ ಹೋಗ್ತಾನೆ ಕಾರನ ಬಾಗಿಲನ್ನು ತೆಗಿತಾನೆ ಆಗ ಅಲ್ಲೇ ಕೆಳಗಡೆ ಬಿದ್ದಿದ್ದಂತಹ ಕಲ್ಲನ್ನು ತಗೊಂಡು ಅವಳು ಬಲವಾಗಿ ಬೀಸಿ ಅವನ ತಲೆಗೆ ಹೊಡಿತಾಳೆ ನೋಡಿ ಅದು ಆಕ್ರೋಶದ ಹೊಡೆತ ಅಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಅವಳು ಪಟಪಟನೇ ತನ್ನ ಮಗುವಿಗೆ ಆದಂತಹ ನೋವನ್ನು ಸಂಕಟವನ್ನು ತನಗೆ ಬೇಕಾಗಿರೋದನ್ನು ಹೇಳ್ಕೊತಾಳೆ ಆದರೆ ಸಾಹುಕಾರನಾದಂತಹ ಆತ ಅವನು ಅವನಿಗೆ ಸ ಅವಳಿಗೆ ಸಹಾಯವನ್ನ ಮಾಡದೆ ದುರುಪಯೋಗ ಪಡಿಸ್ಕೊತಾನೆ ಇದನ್ನ ಅವಳು ಸಹಿಸ್ಕೊಳಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಅವಳು ಬಲವಾಗಿ ತಲೆಗೆ ಬೀಸಿ ಹೊಡೆದಳು ಹರೆಯದ ಹೆಂಗಸಿನ ಆಕ್ರೋಶದ ಹೊಡೆತ ಅದು ನನಗೇನಂತ ತಿಳ್ಕೊಂಡಿದಿಯೋ ನನ್ನ ಹಟ್ಟಿಯ ರೂಪಾಯಿ ಆಸ ತೋರಿಸ್ತೇನ ಬಾಳ್ಕವೋ ಎಂದವಳೆ ಮತ್ತೆ ಕಲ್ಲೆತ್ತಿದಳು ಒಂದು ಕ್ಷಣ ಅಪ್ರಪ್ತಿ ಬನಾದ ಸೂಟುದಾರಿ ತಲೆಗೆ ಕೈ ಎತ್ತಿಕೊಂಡೆ ಬಾಗಿಲೆಳೆದು ಕಾರು ಹತ್ತಿದ ಒಂದ್ಸಲ ಅವನು ಅಪ್ರತಿಭಟ ಅಯ್ಯೋ ಏನು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಅವನಿಗೆ ಗೊತ್ತಾಗಲಿಲ್ಲ ಗಾಬರಿ ಆದ ಅದರಿಂದ ನಾನು ಏನಂತ ತಿಳ್ಕೊಂಡಿದ್ದೀಯ ನೀನು ನನ್ನಂತಹ ಅಸಹಾಯಕ ಹೆಣ್ಣುಮಕ್ಕಳನ್ನು ಏನಂತ ನೀನು ತಿಳ್ಕೊಂಡಿದ್ದೀಯ ಅಂತ ಹೇಳಿ ಅವಳು ಕೆಟ್ಟದಾಗಿ ಆ ಬೈತಾಳೆ ಅಂತಹ ಬೈಗುಳವನ್ನು ಆ ಕಲ್ಲಿನ ಏಟನ್ನು ತಿಂತ ಅಂತಹ ಅವನು ಅಲ್ಲಿಂದ ಹೊರಡೋಕ್ಕೆ ಅನುವಾಗ್ತಾನೆ ಕಾರು ಸ್ಟಾರ್ಟ್ ಮಾಡಿದಾಗ ಅವಳ ಕೈಯಲ್ಲಿಯ ದೊಡ್ಡ ಕಲ್ಲು ಬೀಸಿ ಬಂದು ಹೆಡ್ಲೈಟಿಗೆ ಅಪ್ಪಳಿಸಿತು ಲೈಟಿನ ಗಾಜು ಚೂರು ಚೂರಾಗಿ ದೀಪ ಆರಿತು ಅವಳು ತೂ ಎಂದು ಉಗಿಯುತ್ತಿರುವಂತೆ ಕಾರು ವೇಗ ಹೆಚ್ಚಿಸಿ ಸರಿದು ಹೋಯಿತು ಗಂಗಾ ನಿಂತಲಿಯೇ ಕುಸಿದು ಬಿದ್ದು ಬೋರ್ ಎಂದು ಅಳತೊಡಗಿದಳು ಅವನು ಹೇಗೋ ಮಾಡಿ ಅಲ್ಲಿಂದ ಕಾರನ್ನ ಇತ್ಕೊಂಡು ಓಡೋಟು ಆದರೆ ಅವಳು ನಿಂತಲಿಯೇ ಕುಸಿದು ಬಿದ್ದು ಬೋರ್ ಅಂತ ಹೇಳಿ ಅಳ್ತಾಳ ಅಂದರೆ ಅಸಹಾಯಕಳಾದಂಥ ಆ ಹೆಣ್ಣುಮಗಳು ದುಃಖದಿಂದ ದುಃಖ ಭರಿತವಾಗಿ ಅಳ್ತಾಳೆ ತಾನು ತಾನು ಯಾವ ರೀತಿ ಅಸಹಾಯಕಳಾಗಿದ್ದರೂ ಕೂಡ ಕಷ್ಟದಲ್ಲಿದ್ದರೂ ಕೂಡ ತನ್ನ ಆತ್ಮಾಭಿಮಾನವನ್ನು ಅವಳು ಬಿಟ್ಕೊಟ್ಟಿರಲಿಲ್ಲ ಅದನ್ನು ಮಾರ್ಕೊಂಡಿರಲಿಲ್ಲ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅನ್ನುವಂತಹ ಕ್ಷಣದಲ್ಲಿ ಸಾಹುಕಾರನನ್ನೇ ಎದುರಿಸಿ ಬಂದವಳು ಆದರೆ ತನ್ನ ಮಗುವಿಗೋಸ್ಕರ ತನ್ನನ್ನೇ ತಾನು ಮಾರ್ಕೊಂಡ್ರೂ ಕೂಡ ಈ ಇಂತಹ ನೀಚ ವೈದ್ಯರಿಂದ ಇಂತಹ ನೀಚ ಉಳ್ಳವರಿಂದ ತನ್ನ ಮಗುವನ್ನು ಕೂಡ ಅವಳು ಕಳ್ಕೋಬೇಕಾಯಿತು ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ಗಂಗಾನಿಗೆ ಬಂದಿತ್ತು ಅದನ್ನು ಗೀತಾ ನಾಗಭೂಷಣ್ ಅವರು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಕಥೆಯನ್ನು ಬರೆದಿದ್ದಾರೆ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು